श्रीगुरुभ्यो नमः हरिः ओम् ನಾರದರು ತಿಳಿಸಿಕೊಡ್ತಾ ಇದ್ದಾರೆ. ನಿಂದನ ಸ್ತವ ನ್ಯಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋಹ ರಾಜನ್ ಅವಿವೇಕೇನ ಕಲ್ಪಿತಂ. ನಮ್ಮ ದುಃಖಕ್ಕೆ ಕಾರಣ ಯಾವುದು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಬೆಳಿಗ್ಗೆ ನೋಡಿದ್ವು ಲಿಂಗ ದೇಹದ ಒಳಗಿರತಕ್ಕಂಥ ಅವಿದ್ಯಾ ಕಾಮ ಕರ್ಮ, ಅದರಲ್ಲಿ ಅಜ್ಞಾನ ಅವಿದ್ಯಾ ಅದು ಹೇಗೆ ಕೆಲಸ ಮಾಡುತ್ತಾ ಇದೆ, ಆಕ್ಟಿವೇಶನ್ ಹೇಗಿದೆ ಅದನ್ನು ಹೇಳುತ್ತಾರೆ. ಪ್ರಧಾನ ಪರಯೋಹು ಅವಿವೇಕೇನ, ವಿವೇಕ ಅಂದ್ರೆ ತಿಳುವಳಿಕೆ, ಅವಿವೇಕ ಅಂದ್ರೆ ಅಜ್ಞಾನ ತಿಳುವಳಿಕೆ ಇಲ್ಲ, ಅಥವಾ ವಿವೇಕ ಅಂದ್ರೆ ಭೇದ, ಅವಿವೇಕ ಅಂದ್ರೆ ಭೇದದ ತಿಳುವಳಿಕೆ ಇಲ್ಲದ್ದರಿಂದ. ಏನು ವಿಚಾರ ಇರೋದೆಷ್ಟು? ಮೂರೇ, ಜೀವ ಜಡ ದೇವ. ಜೀವ ನಾವು, ಜಡ ಯಾವುದು? ಹೊರಗಿರೋದಲ್ಲ. ದೇವ ಇದ್ದಾರೆ, ಅದರ ಮಧ್ಯೆ ಭೇದ ಗೊತ್ತಾಗಿಲ್ಲ. ಸರಿ, ದೇವ ಎಲ್ಲೋ ಇದ್ದಾನೆ, ಜಡ ಎದುರಿಗಿದೆ, ನಾವಿದ್ದೇವೆ, ಅದರ ಮಧ್ಯೆ ಭೇದ ಗೊತ್ತಾಗಿಲ್ಲ, ಅದಕ್ಕೂ ನಮ್ಮ ದುಃಖಕ್ಕೂ ಕಾರಣ ಏನು ಅಂತಾರೆ? ಜಡ ಅಂದ್ರೂ ನಾವು ಜಡ ಅಂದುಕೊಳ್ಳೋ ಒಂದು ಗುಂಡು ಕಲ್ಲು ಕಾಣ್ತಿರ್ತೇವೆ, ಗುಂಡು ಕಲ್ಲು ಎದುರಿಗಿರೋದು ಅದೇನಲ್ಲ. ಅದು ಸರಿ, ಪ್ರಧಾನ ಜಡ ಯಾವುದು ಗೊತ್ತೋ? ನಿಮ್ಮ ಶರೀರ. ನಮ್ಮ ಶರೀರವೇ ಜಡ. ಪ್ರಧಾನ ಅಂದ್ರೆ ಪ್ರಕೃತಿ, ಜಡ ನಮ್ಮ ಶರೀರ. ಪರ ಅಂದ್ರೆ ಯಾರು? ದೇವ. ಎಲ್ಲಿದ್ದಾನೆ? ನಮ್ಮೊಳಗೆ ಇದ್ದಾನೆ. ಜೀವ, ಜೀವನ ಸುತ್ತು ಜಡ, ಜೀವನೊಳಗೆ ದೇವ. ಇವಾಗ ಭೇದ ಯಾವುದರಿಂದ ಯಾವುದಕ್ಕೆ? ದೇವನಿಂದ ನಮಗೆ ಭೇದ, ಜಡದಿಂದ ನಮಗೆ ಭೇದ ಗೊತ್ತಾಗಬೇಕು. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇಲ್ಲ. ಅದರಿಂದನೇ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಏನದು ಅಂದ್ರೆ, ದೇಹಕ್ಕೂ ನಮಗೂ ಭೇದ ಗೊತ್ತಾಗ್ತಾ ಇದೆಯಾ? ಜೀವ ಅಂದ್ರೆ ನಾವು, ನಮಗೂ ದೇಹಕ್ಕೂ ಭೇದ ಗೊತ್ತಾಗ್ತಾ ಇದೆಯಾ? ಇಲ್ಲ. ಹೇಗೆ ಹೇಳ್ತೀರಾ? ಇಲ್ಲ ಅಂತ ಅಲ್ಲಿ ಹೌದು ಅಂತ ಅಲ್ಲಿ ಇಲ್ಲ ಅಂತ. ಯಾವಾಗ ಬೆಳಿಗ್ಗೆದ್ದು ಸ್ನಾನ ಮಾಡಿದ ಮೇಲೆ ಕನ್ನಡಿ ಮುಂದೆ ನಿಲ್ತಿರಲ್ಲ, ಅವಾಗ ಕನ್ನಡಿಯೊಳಗೆ ಕಾಣಿಸೋದೇನು? ಪ್ರತಿಬಿಂಬ. ಅದನ್ನು ನೋಡಿ ಏನನ್ಕೊಳ್ತೀರಾ? ನಾನು 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 ಎಷ್ಟು ಚೆನ್ನಾಗಿದ್ದೇನೆ ಅಂತ ಒಂದು ಗಂಟೆ ಹೊತ್ತು ಕಾಲ ಕಳಿತೀವಲ್ಲ, ಅದು ನಾನೇನು ಅಲ್ಲಲ್ಲ. ಒಳಗೆ ಜೀವ ಎಲ್ಲೋ ಇದ್ದಾನೆ, ಆ ಜೀವ ಬೇರೆ, ದೇಹ ಬೇರೆ. ನಾವು ಉಪನ್ಯಾಸ ಕೊಟ್ಟದ್ದು ನೀವು ಕೇಳಿದ್ರು. ಅಪ್ಲಿಕೇಶನ್ ಪಾರ್ಟ್ ಬಂದಾಗ ಬೇರೆ ಎಂಬುದು ಹೋಯಿತು. ನಾನೇ ನಾನೇ ನಾನೇ, ಏನು ದೇಹ ನಾನೇ ಅಂದ್ರೆ, ಪ್ರಧಾನಕ್ಕೂ ಜೀವನಿಗೂ ಮಧ್ಯ ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ. ಸರಿ, ಒಳಗೆ ದೇವರಿದ್ದಾರಲ್ಲ, ದೇವರಿಗೂ ನಮಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ದೇವರೊಬ್ಬರಿದ್ದಾರೆಂದ್ರೆ ಗೊತ್ತಾದರೆ ವ್ಯತ್ಯಾಸ ಗೊತ್ತಾಗಬಹುದು. ದೇವರಿದ್ದಾರೆ ಎಂಬುದೇ ನಮಗೆ ನೆನಪಿಲ್ಲ, ಅದಕ್ಕೆ ದೇವರಿಗೂ ನಮಗೂ ವ್ಯತ್ಯಾಸ ಗೊತ್ತಾಗ್ತಾರೆ. ಇರಲಿ ಬಿಡಿ, ಅದೇನು ಪ್ರಾಬ್ಲಮ್ ಅಂದ್ರೆ ಹೇಳ್ತಾರೆ, ದೇಹಕ್ಕೂ ನಮಗೂ ವ್ಯತ್ಯಾಸ ಗೊತ್ತಿಲ್ಲದ್ದರಿಂದ ದೇಹವೇ ನಾನು ಎಂಬ ಅಭಿಮಾನ ಬರ್ತಾ ಇದೆ. ನಾನು ಎಂಬುದು ನಾನು ಪ್ರೀತಿ ಗೊತ್ತಿದೆ. ಒಂದು ನಾನು ಅಂದ್ರೆ ಜೀವ ತನ್ನನ್ನು ತಾನು ಗುರುತಿಸುವಂತ ನಾನು.
ಮೋಕ್ಷದಲ್ಲೂ ಇರುತ್ತದೆ. ಮೋಕ್ಷದಲ್ಲೂ ಕೂಡ ನಾವು ಹೋದರೆ ಕುವಾರಿಯು ಅಂದ್ರೆ ನಾನು ಇದ್ದೇ ಇರುತ್ತೆ. ಆ ನಾನು ಅದ್ವೈತಿಗಳಿಗೆ ಹೋಗೋದು, ನಾನೇ ಇಲ್ಲದೆ ಹೋಗಿ ದೇವರಾಗ್ಬಿಡ್ತೇನೆ ಅಂತ. ಆ ನಾನು ನಮಗಿದ್ದೇ ಇರುತ್ತೆ. ಇನ್ಯಾವ ನಾನು? ಎರಡನೆಯದು ಅಂದರೆ ದೇವರನ್ನ ಮರೆತು ಯಾರು ಮಾಡಿದ್ದು? ನಾ ಅಹಂಕಾರ ಎಂಬ ಒಂದು ನಾನು. ಇನ್ನೊಂದು ನಾನು ಅಂದ್ರೆ ಯಾವುದು ಅಂದ್ರೆ ಯಾರ ನೀನು ಅಂದ್ರೆ ನಾ ಅಂದ್ರು. ನಾ ಅಂದ್ರೆ ಯಾರನ್ನ ತೋರಿಸೋದು? ಒಳಗಿರೋ ಜೀವ ಅಂತ ನೆನಪಿಲ್ಲ, ದೇಹವನ್ನೇ ನೋಡಿ ನಾ 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 ಅಂತ. ಈ ಎರಡೂ ನಾನುಗಳು ಹೋಗಬೇಕು. ಒಂದು ದೇವರನ್ನ ಮರೆತು ನಾನೇ ಮಾಡುತ್ತೇನೆ, ನಾನೇ ನಾನೇ ಎಂಬ ನಾ ಹೋಗಬೇಕು. ಎರಡನೆಯದು ದೇಹವನ್ನ ನೋಡಿ ನಾ ಅಂತ ಅನ್ನುಕೊಳ್ಳುವ ತಿಳುವಳಿಕೆ, ತಪ್ಪು ತಿಳುವಳಿಕೆ, ಅದು ಹೋಗಬೇಕು. ಆ ಎರಡೂ ಬರ್ತಾ ಇದೆ. ಇನ್ನೊಂದು ಯಾವುದು? ದೇವರ ನೆನಪಿಲ್ಲದ್ದರಿಂದ ಎಲ್ಲ ನಾ ಅಂತ. ಈ ಎರಡು ನಾನುಗಳು ಎರಡರಿಂದ ಬಂತು. ದೇವರು ಬೇರೆ, ನಾನು ಬೇರೆ, ಅವ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರ ಕಳ್ಕೊಂಡದ್ದರಿಂದ ಪ್ರತಿಯೊಂದರಲ್ಲಿ ನಾ ಅಂತ ಬರ್ತಾ ಇದೆ. ಈ ದೇಹಕ್ಕೂ ನಮಗೂ ಭೇದ ಗೊತ್ತಿಲ್ಲದೇ ಹೋದ್ದರಿಂದ ದೇಹ ಇದು ನಾ ಅಂತ ಬರ್ತಾ ಇದೆ. ಈ ಎರಡೂ ನಾಗಳ ಮಧ್ಯೆ ಸಿಕ್ಕೊಂಡದ್ದೇ ನಾವು. ಅದರಿಂದ ಏನಾಗ್ತಾ ಇದೆ? ಭೀಕರವಾದ ಸಂಸಾರ ಬಂದಿ ಆಗ್ತಾ ಇದೆ. ಯಾರಾದರೂ ನಿಂದನ ಸ್ತವ ಸತ್ಕಾರ ನೆಕ್ಕಾರಾರ್ಥಂ ಅಂದ್ರು. ನಿಂದನ ಅಂದ್ರೆ ಗೊತ್ತು, ಸ್ತವ ಅಂದ್ರೆ ಸ್ತೋತ್ರ, ಅದ ಮೇಲೆ ಸತ್ಕಾರ, ನೆಕ್ಕಾರ ಅಂದ್ರೆ ತಿರಸ್ಕಾರ, ಇವೆಲ್ಲದೂ ಕೂಡ ನಮಗಾಗ್ತಾ ಇದೆ. ಯಾವುದರ ಮೂಲಕ? ಯಾರಾದ್ರೂ ಸತ್ಕಾರ ಮಾಡಬೇಕು ಅಂದ್ರೆ ಒಳಗಿರೋ ಜೀವ ನೋಡಿ ಮಾಡ್ತಾರ? ಜೀವ ಕಾಣ್ತಾ ಇಲ್ಲ, ಅವ್ರಿಗೆ ಕಾಣಿಸೋದೇ ದೇಹ. ಅವರು ಈ ದೇಹವನ್ನೇ ನೋಡಿ ಇದೇ ಇವನು ಅಂತಿದ ಹಾರ ಹಾಕ್ತಾರೆ. ನಾವೇನು ಮಾಡ್ತೀವಿ? ಈ ದೇಹಕ್ಕೆ ಹಾರ ಹಾಕಿದ್ರೆ ಇದು ನಾನು ಅಂತ ತಡೆದದ್ದರಿಂದ, ದೇಹಕ್ಕೆ ಹಾರ ಹಾಕಿದ್ರೆ ನನಗೆ ಹಾರ ಹಾಕಿದಂತೆ, ದೇಹಕ್ಕೆ ಅವಮಾನ ಮಾಡಿದರೆ ನಮಗೆ ಅವಮಾನ ಮಾಡಿದಂತೆ, ಇದಕ್ಕೆ ಸತ್ಕಾರ ಮಾಡಿದರೆ ನಮಗೆ ಸತ್ಕಾರ ಮಾಡಿದಂತೆ ಹೀಗ ಆಗ್ತಾ ಇದೆ. ಅವಿವೇಕ ಅಂದರೆ ಅಜ್ಞಾನ, ಈ ಅಜ್ಞಾನದಿಂದ ಬರ್ತಾ ಇದೆ. ಯಾಕೆ ಹೇಳಿದ್ರು? ದೇವರಿಗಿದಲ್ಲಯ್ಯ, ದೇವರಿಗೆ ಇದ್ಯಾವುದೂ ಇಲ್ಲ. ಯಾಕೆ? ಅವನಿಗೆ ನಮ್ಮಂತೆ ಇನ್ನೊಂದು ಶರೀರ, ಅದು ನಾನೇ ಅಂದುಕೊಳ್ಳೋದು ಯಾವುದೂ ಇಲ್ಲ ಭಗವಂತನಿಗೆ. ಪ್ರಧಾನ ಯಶ ಕೈವಲ್ಯ ಅಭಿಮಾನೋ ಅಖಿಲಾತ್ಮನಃ, ದೇವರಿಗೆ ಅಭಿಮಾನ ಇಲ್ಲ. ಇಷ್ಟೆಲ್ಲ ಹೇಳಿ ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವಾ ಸ್ನೇಹಾತ್ ಕಾಮೇನವಾ ಯುಂಜ್ಯಾತ್ ಕಥಂಚಿನ್ ನೆಕ್ಷತೆ ಪೃಥಕ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಏನಾದರೂ ಸರಿ ದೇವರನ್ನೇ ನೆನೆಯಬೇಕು. ಹೇಗೆ? ವೈರಾನುಬಂಧೇನ ನಿರ್ವೈರೇಣ ಭಯೇನವಾ. ವೈರದಿಂದಲೋ, ವೈರ ಇಲ್ಲದೇನೋ, ಭಯದಿಂದಲೋ, ಸ್ನೇಹದಿಂದಲೋ, ಕಾಮದಿಂದಲೋ ದೇವರಲ್ಲೇ ಮನಸ್ಸಿಟ್ಟದ್ದೇ ಆದರೆ ಅದು ನೆಪ ಮಾತ್ರ, ಮಿಕ್ಕದ್ದಲ್ಲ. ಯಾವುದು? ಸ್ನೇಹ, ಕಾಮ, ಭಯ ಇವೆಲ್ಲವೂ. ಅದರಿಂದ ದೇವರಲ್ಲಿ ಮನಸ್ಸಿಟ್ಟದ್ದೇ ಪ್ರಧಾನ, ದೇವರಲ್ಲೇ ಮನಸ್ಸಿಟ್ಟದ್ದು. ಹೇಗೆ? ಕಥಂಚಿತ್ ನ ಈಕ್ಷತೆ ಪೃಥಕ್. ಬೇರೆದು ನಮ್ಮ ಕಣ್ಣಿಗೆ ಕಾಣಲೇಬಾರದು, ದೇವರೇ ಮನಸ್ಸಿಗೆ ಬರ್ತಾ ಇರಬೇಕು. ಆ ರೀತಿಯಲ್ಲಿ ವಿಶೇಷವಾಗಿ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಭಗವಂತನ ಪೂರ್ಣಾನುಗ್ರಹ ಆಗುತ್ತೆ. ಅಂದ್ರೆ ನಮ್ಮ ಸಾಧನೆಯ ಚೌಕಟ್ಟನ್ನು ಹೇಳಿಕೊಡ್ತಾ ಇದ್ದಾರೆ. ಸಾಧನೆ ಅಂದ್ರೆ ಏನು ಅಂದ್ರೆ ಹೇಳುತ್ತಾರೆ, ಕೀಟಃ ವ್ಯಕಸ್ಕೃತಾರ್ಥಃ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ಚಿಟ್ಟೆ, ಅದನ್ನ ಏನಂತೀರಾ ಆಂಗ್ಲದಲ್ಲಿ? ಬಟರ್ಫ್ಲೈ, ಹೌದಾ? ಅದು ಚಿಕ್ಕ ಹುಳವನ್ನ ತಂದು ಗೂಡಲ್ಲಿ ಇಡುತ್ತೆ. ಗೂಡು ಕಟ್ಟಿ
ಒಳಗಿರುತ್ತೆ. ಅದನ್ನ ಹೊರಗಿನಿಂದಲೇನೆ ಆಹಾರ ಕೊಡತಾ ರಕ್ಷಣೆ ಮಾಡ್ತಾ ಇರುತ್ತೆ. ಒಳಗಿದ್ದ ಹುಳ ಏನು ಮಾಡುತ್ತೆ ಅಂದರೆ ಹೊರಗಿದ್ದ ಈ ಚಿಟ್ಟೆಯನ್ನೇ ನೆನೆದು 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 ಚಿಟ್ಟೆಯನ್ನೂ ಅಲ್ಲ ಚಿಟ್ಟೆಯನ್ನೇ ನೆನೆದು 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 ಅದರಂತೆ ತಾನೂ ಆಗಿ ಪಕ್ಷಗಳನ್ನು ಪಡೆದುಕೊಂಡು ಗೂಡನ್ನ ಸೀಳಿಕೊಂಡು ಅದರ ಜೊತೆಗೆ ಆಡತಾ ಹೋಗಿಬಿಡುತ್ತೆ. ಹಾಗೆ ನಾವು ಕೂಡ ಭಗವಂತ ನಮ್ಮನ್ನ ಈ ಗೂಡಿನಲ್ಲಿಟ್ಟಿದ್ದಾನೆ. ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಚಿಟ್ಟೆಯಂತೆ ಇದ್ದಾನೆ. ಹೇಗೆ ಎರಡು ಪಕ್ಷಗಳವನಿಗೆ, ಒಂದು ಜ್ಞಾನ ಒಂದು ಆನಂದ, ಜ್ಞಾನಾನಂದ ಪಕ್ಷದಿಂದ ಬರ್ತಾ ಇದ್ದಾನೆ, ಬಂದು ನಮಗೆ ಆಹಾರ ಕೊಡುತ್ತಾ ಇದ್ದಾನೆ. ನಮಗೆ ಆಹಾರ ಕೊಡುತ್ತಾನೆ, ಎಲ್ಲ ಕೊಟ್ಟಾಗ ದೇವರು ಕೊಟ್ರು ದೇವರು ಕೊಟ್ರು ಅಂತ ಆನಂದ. ಕೈ ಮುರಿದ್ರೆ ಕಾಲು ಮುರಿದ್ರೆ ಅಪಾಯ ಕಾಲು ಮುದನ ಏನಾ ಅಂತೇಳಿ ಒದಾಟ. ಒಟ್ಟಾರೆ ವೈರಾನುಬಂಧೇನ, ವೈರ ಅನುಬಂಧ, ವೈರ ಅನುಬಂಧ ಅಂದ್ರೆ ಇಲ್ಲೇನಾಗ್ತದೆ, ಯಾಕೆ ಮಾಡಿದ್ದೋ ಏನೋ ದೇವರದೇ ನೆನಪು, ಒಳ್ಳೇದು ಮಾಡಿದ್ರು ದೇವರದೇ ನೆನಪು, ಕೆಟ್ಟದ್ದು ಮಾಡಿದ್ರು ದೇವರದೇ ನೆನಪು. ಒಟ್ಟಾರೆ ದೇವರಲ್ಲೇ ನಾವು ಮನಸ್ಸಿಟ್ಟು ನೆನೆದದ್ದಾದರೆ ನಾವು ದೇವರು ಆಗಲ್ಲ. ದೇವರಂತೆ ನಾವು ಕೂಡ ಈ ಗೂಡನ್ನು ಸೀಳಿಕೊಂಡು ದೇವರ ಜೊತೆಗೇನೆ ಸಂತೋಷವಾಗಿರಲಿಕ್ಕಾಗುತ್ತೆ. ಇದು ಪ್ರಧಾನ ಸೂತ್ರ. ಹಾಗಾದ್ರೆ ನಾವೇನು ಮಾಡಬೇಕು? ಸಾಧನೆ ಅಂದ್ರೆ ಏನು? ಇಡೀ ಬದುಕು 100 ವರ್ಷ ಪ್ರತಿದಿನ ಪ್ರತಿ ಕ್ಷಣ ಶ್ರೀಹರಿಯನ್ನು ಆದರಪೂರ್ವಕ ನೆನೆಯುತ್ತಾ ಬರಬೇಕು. ರಾತ್ರಿ ಮಲಗುವ ಕಾಲಕ್ಕೆ ಇವತ್ತು ಸಾಧನೆ ಎಷ್ಟಾಯಿತು ಅವ ನಾವು ಅಂದ್ಕೊಳ್ತೀವಿ. ಬೆಳಗ್ಗೆ ಈ ಜಪ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಏನೇನಾಯ್ತು ಅವೆಲ್ಲ ಅಲ್ಲ. ಫಸ್ಟ್ ನೋಡಬೇಕಾಗಿದೆ, ಫಸ್ಟ್ ಪೇಜ್ ಯಾವುದು ಅಂದ್ರೆ ಇವತ್ತು ಎಷ್ಟು ಕ್ಷಣಗಳು, ಈ ದಿವಸದಲ್ಲಿ ಎಷ್ಟು ಹೊತ್ತು ದೇವರಲ್ಲಿ ಆದರದಿಂದ ಮನಸ್ಸಿಟ್ಟೆ. ಇವಾಗ ನೋಡಿದ್ದೀರಾ? ಇಲ್ಲಲ್ಲ, ಇವತ್ತು ನೋಡಿ. ಬಹಳ ನಾವೇ ನೋಡಿಕೊಂಡ್ರೆ ಟಾರ್ಚ್ ಹಾಕಿ ಸ್ವಲ್ಪ ಹೊತ್ತು ಮಾತ್ರ ಕಾಣಿಸುತ್ತೆ. ದೇವರಲ್ಲಿ ಆದರಪೂರ್ವಕವಾದ ನೆನಪು ದೇವರದ್ದೇ ನೆನಪು, ಸ್ವಲ್ಪ ಹೊತ್ತು ಮಾತ್ರ ಇದ್ರೆ ಮಿಕ್ಕದ್ದೆಲ್ಲ ಹೊರಗಿನ ಕರ್ಮದಲ್ಲೇ ತೊಡಗಿರ್ತೀವಿ ನಾವು. ಇದು ಮಾಡು ಅದು ಮಾಡು, ಆ ಸಾರಗ್ರಾಮ ತೊಳಿ, ಪ್ರತಿಮಾ ತೊಳಿ, ಅದಕ್ಕೆ ಅಭಿಷೇಕ ಮಾಡು, ಅದರಲ್ಲೇ ಇರು, ಹಾಗೆ ಹೀಗೆ ಇದರಲ್ಲೇ ಮುಗಿದು ಹೋಗುತ್ತೆ ನಮ್ದು. ಅವನೊಬ್ಬನಿದ್ದಾನೆ ಎಂಬ ಎಚ್ಚರ, ಅವನ ಮೇಲೆ ಅಭಿಮಾನ, ಅಭಿಮಾನದಿಂದ ನೆನಪು. ಆ ನೆನಪು ಎಷ್ಟು ಹೊತ್ತು ಬಂತಯ್ಯ ಅಂದರೆ ಬಹಳ ಸ್ವಲ್ಪ ಇರುತ್ತೆ, ಅದನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದು ಸಾಧನ ಅಂತ. ಸಾಧಿಸೋದು ಅಂದರೆ ಇವತ್ತು ಅಂದುಕೊಂಡು ಬೆಳಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕ್ಷಣ ಆದರಪೂರ್ವಕ ದೇವರನ್ನೇ ನೆನೆಯಬೇಕು. ವಿ ಶುಡ್ ಫಿಕ್ಸ್ ಇಟ್. ಆದರೆ ಆಗ್ಲಿಲ್ಲ. ರಾತ್ರಿ ನೋಡಿದ್ರುವಾಗ 10 ನಿಮಿಷ ಮಾತ್ರ ದೇವರನ್ನೆನದೆ ಎಲ್ಲಾ ಸೇರಿ ನಾಳೆಯಿಂದ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಸ್ವಲ್ಪ 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 ಹಾಗೆ 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 ದೇವರದ್ದೇ ನೆನಪು ಜಾಸ್ತಿ ಮಾಡ್ತಾ 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 ಬಂದ್ರೆ ಏನಾಗುತ್ತೆ? ಸಾಧನೆ ಮಾಡಿದ್ದಾಗುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ, ಇಷ್ಟು ಕಾಲ ಸಾಧನೆ ಹೆಸರಿಂದ ಬರೇ ಡೊಂಬರಾಟ ಆಡ್ತಾ ಇದ್ದೆ, ದೇವರದ್ದೇ ನೆನಪಿದ್ದಿಲ್ಲ ಅಂತ ನಮಗೆ ಅನ್ನಿಸ್ತಾ ಬರುತ್ತೆ. ಅವನೊಬ್ಬನ ನೆನಪು ಮುಖ್ಯ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಆ ನೆನಪಿನಲ್ಲಿ ತೀವ್ರವಾದ ದೇವರ ನೆನಪು ಯಾವುದರಿಂದ ಬರುತ್ತೆ ಅಂತ ಮತ್ತ ನೋಡುತ್ತಾರೆ. ಯಥ ವೈರಾನುಬಂಧೇನ ಮರ್ತ್ಯಃ ತನ್ಮಯತಾಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿಮೇ ನಿಶ್ಚಿತಾಮತಿ. ಇಲ್ಲಿ ವಿಶೇಷವನ್ನು ಹೇಳ್ತಾ ಇದ್ದಾರೆ. ಒಬ್ಬರ ಮೇಲೆ ಅಥವಾ ದೇವರ ಮೇಲೆ ವೈರದಿಂದ ಎಷ್ಟು ಮನಸ್ಸಿಡ್ಲಿಕ್ಕಾಗುತ್ತೋ ಅಷ್ಟು
ಸ್ನೇಹದಿಂದ ಇರ್ಲಿಕ್ಕಾಗಲ್ಲ ಎಂಬುದು ನನ್ನ ನಿಶ್ಚಯವಾದ ಬುದ್ಧಿ ಅಂದ್ರು. ಹೌದಲ್ವಾ? ನೀವೇ ಹೇಳಿ. ಯಾರನ್ನಾದರೂ ಅಭಿಮಾನದಿಂದ ನೆನೆಯಬೇಕಾದ್ರೆ ಎಷ್ಟೊತ್ತು ನೆನೆಯುತ್ತೀರಾ? ಅರ್ಧ ಗಂಟೆ, ಗಂಟೆ, ಎರಡು ಗಂಟೆ, ಮುಗಿತು ಅಲ್ಲಿಗೆ ಸಾಕು, ಮತ್ತು ಬೇರೆ ಡೈವರ್ಟ್ ಆಗುತ್ತೆ. ಅದೇ ಅವರು ನಮಗೇನೋ ಅಪಕಾರ ಮಾಡಿದ್ದು, ಎಷ್ಟೋ ಇಲ್ಲ, ಒಂದು 20 ಲಕ್ಷ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಕೊಡಲ್ಲ ಅಂದ್ರು. ನಿನ್ನೆವರೆಗೂ ಕೊಡ್ತಾರೆ ಅಂತ ಆಸೆ ಇತ್ತು, ಇವತ್ತು ಫೋನ್ ಮಾಡಿ ಹೇಳ್ಬಿಟ್ರು, ನಾವು ಕೊಡಲ್ರಿ, ಏನ್ ಬೇಕಾದ್ರೆ ಮಾಡಿಕೊಡ್ರಿ ಅಂದ್ಬಿಟ್ರು. ಹೇಗಿರುತ್ತೆ? ಅಂದ ಕಾಲಕ್ಕಿಂದ ಅವರೇ ನೆನಪು, ಹಲ್ಲು ಕಡಿತ ಹಲ್ಲು ಕಡಿತ ಅವರೇ 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 ನೆನಪು ಬರ್ತಾ ಇತ್ತು. ಅಥವಾ ಇನ್ನೇನಾದ್ರೂ ದ್ರೋಹ ಮಾಡಿದ್ರೆ ವೈರ ಬಂದರೆ ಒಬ್ಬ ವ್ಯಕ್ತಿಯನ್ನ ನೆನೆಯುವಷ್ಟು ಆ ಸ್ನೇಹದಿಂದ ನೆನೆಯಲಿಕ್ಕಾಗ. ಸರಿ ಸ್ವಾಮಿ, ಯಾಕೆ ಇದೆಲ್ಲ ಹೇಳ್ತಾ ಇದ್ದೀರಾ? ಅವಾಗ ಹೇಳುತ್ತಾರೆ, ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತ್ಯ ಈಶ್ವರೇ ಮನಃ ಆವೇಶ ತದಗಂಭಿತ್ವ ಭಾವ ಸದ್ಗತಿಂಗತಾ. ಕಾಮ ಸ್ನೇಹ ಭಯ ದ್ವೇಷ ಇವೆಲ್ಲ ನೆಪ ಮಾಡಿಟ್ಕೊಂಡು ದೇವರಲ್ಲೇ ಮನಸ್ಸಿಟ್ಟು ತುಂಬಾ ಜನ ಸದ್ಗತಿಯನ್ನ ಪಡೆದರಯ್ಯ. ಯಾರ್ಯಾರು ಪಡೆದರು? ಗೋಪ್ಯ ಕಾಮಾತ್, ಗೋಪಿಕಾಸ್ತ್ರೀಯರೆಲ್ಲ ಕಾಮ ನೆಪ ಮಾಡಿ ದೇವರಲ್ಲೇ ಮನಸ್ಸಿಟ್ರು. ಭಯಾತ್ ಕಂಸ, ಕಂಸ ಭಯವನ್ನ ನೆಪ ಮಾಡಿಕೊಂಡು ದೇವರಲ್ಲೇ ಇಟ್ಟ. ಭಯ ಕಂಸ ಅಂದ್ರೆ ಒಳಗಿರೋ ದೈತ್ಯ ಅಲ್ಲ, ಯಾರು? ಭೃಗು ಮಹರ್ಷಿಗಳು. ಚೈತ್ಯಾದಯೋ ನೃಪಾಹ, ವಿಶಿಷ್ಟಪಾರದಂತವಪ್ಪಲ್ಲ, ಅದಲ್ಲ, ದ್ವೇಷ ನೆಪ ಮಾಡಿ ದೇವರಲ್ಲೇ ಮನಸ್ಸಿಟ್ರು. ಸಂಬಂಧಾತು ರಷ್ಟಯ, ಯಾದವರೆಲ್ಲ ಕೃಷ್ಣ ನಮ್ಮವ ಅಂತ ನೆಪದಿಂದ ಇಟ್ರು. ಆದ ಮೇಲೆ ಸ್ನೇಹಾತು ಯೂಯಂ, ಪಾಂಡವರಲ್ಲಿ ಧರ್ಮರಾಜನ ಹೇಳ್ತಾರೆ, ನೀವೆಲ್ಲ ಸ್ನೇಹದಿಂದ ದೇವರಲ್ಲಿ ಮನಸ್ಸಿಡ್ತೀರಾ. ಭಕ್ತ್ಯ ವಯಂ ವಿಭೋ, ನಾವು ಭಕ್ತಿಯಿಂದ ದೇವರಲ್ಲಿ ಮನಸ್ಸಿಡ್ತೇವೆ. ಇಷ್ಟು ಎಡತ ಅದರಲ್ಲಿ ನೀನು ಕೇಳಿದ್ದೀಯಲ್ಲ ವೇ ನನಗೆ ದುರ್ಗತಿಯಾಯಿತು ಅಂತ. ವೇ ನನಗೆ ಈ 5 ರೀತಿಯಲ್ಲಿ ಯಾವ ರೀತಿಯಲ್ಲೂ ದೇವರಲ್ಲಿ ಮನಸ್ಸಿಡ್ಲಿಲ್ಲವ, ಬರೀ ದ್ವೇಷವನ್ನೇ ಮಾಡಿದ, ಅದಕ್ಕೆ ಅವನು ದುರ್ಗತಿ ಪಡೆದ. ಇಲ್ಲಿ ಹಾಗಲ್ಲ. ಯಾರು? ಶಿಶುಪಾಲ. ದ್ವೇಷ ನೆಪ ಮಾಡಿ ದೇವರಲ್ಲಿ ಮನಸ್ಸಿಟ್ಟ ಅಂದ್ರು. ಅದೇನದು ಅಂದರೆ, ಅಯ್ಯ, ಇಬ್ಬರಿದ್ದರಲ್ಲಿ ದ್ವೇಷಕ್ಕೆ ಕಾರಣ ಒಬ್ಬ, ಅದರಲ್ಲಿ ಅದರಿಂದ ಮನಸ್ಸಿಟ್ಟವ ಒಬ್ಬ. ಯಾರು? ಜಯ. ದೇವರಲ್ಲೇ ಮನಸ್ಸಿಟ್ಟ. ಆ ಮನಸ್ಸಿಡ್ಲಿಕ್ಕೆ ಕಾರಣವಾದ ದ್ವೇಷಕ್ಕೆ ಕಾರಣ ಒಬ್ಬ ದೈತ್ಯ. ಆ ದೈತ್ಯನಿಗೆ ದುರ್ಗತಿಯಾಯಿತು, ಜಯನಿಗೆ ಸದ್ಗತಿಯಾಯಿತು. ಅವರು ಯಾರೋ ಅಲ್ಲಯ್ಯ. ಪಾರ್ಷದ ಪ್ರವರವು ವಿಷ್ಣೋ ವಿಪ್ರಶಾಪಾತ ಪದಚ್ಯುತೌ. ಭಗವಂತನ ಪಾರ್ಷದರವರು ಸನಕ ಸನಂದನಾದಿಗಳ ಶಾಪದಿಂದಾಗಿ ಅವರು ಕಳಗೆ ಬಿದ್ದರಯ್ಯ. ಅವಾಗ ಹೇಳುತ್ತಾರೆ, ಕೀದೃಶಃ ಕಶ್ಯವ ಶಾಪ ಹರಿ ದಾಸ ಅಭಿಮರ್ಶನ ಅಶ್ರದ್ಧೇಯುವಾ ಭಾತಿ ಹರೇರ್ ಏಕಾಂತಿನಾಂಭವ. ಏಕಾಂತ ಭಕ್ತರಿಗೆ ಮೊತ್ತ ಅಂದರೆ ವಿಶೇಷವಾಗಿ ವೈಕುಂಠಪುರವಾಸಿಗಳಾದವರಿಗೆ ಪುನಃ ದೇಹ ಸಂಬಂಧ ಬರುತ್ತ. ದೇಹೇಂದ್ರಿಯಾಸು ಹೀನಾನ ವೈಕುಂಠಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದ ಅಖ್ಯಾತ ಮರಭಸಿ. ಒಳ್ಳೆ ಪ್ರಶ್ನೆ ಬರ್ತಾ ಇದೆ ಚೂರುವಾಗಿ. ವೈಕುಂಠಪುರವಾಸಿಗಳಾದವರು ಯಾರು? ಜಾಸ್ತಿ ದೇಹ ಸಂಬಂಧ ಅವರಿಗೆ ಹೇಗಿದೆ ಅದನ್ನು ಹೇಳ್ತಾ ಇದ್ದ. ವೈಕುಂಠಪುರವಾಸಿಗಳು ಯಾರು? ಜಯವಿಜಯರು. ಆ ಇಬ್ಬರು ಕೂಡ ವೈಕುಂಠದಲ್ಲಿ ಎಲ್ಲರೂ ಹೇಗಿರುತ್ತಾರೆ, ಇವರು ಹೇಗಿರುತ್ತಾರೆ ಅಂದ್ರೆ, ದೇಹ ಸಂಬಂಧ ಸಂಬಂಧ ಅಂದ್ರು.
ನಮಗೆ ದೇಹಗಳು ಬರ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಈ ದೇಹ ಸಂಬಂಧದ ಸಂಬಂಧ ಯಾವುದರ ಮೂಲಕ? ಲಿಂಗ ದೇಹದ ಮೂಲಕ. ಲಿಂಗ ದೇಹ ನಮಗಿದ್ದದ್ದರಿಂದ ಅದರ ಮೂಲಕ ದೇಹ ಸಂಬಂಧ ಬರುತ್ತೆ. ದೇಹ ಸಂಬಂಧದ ದೇಹ, ಅದರ ಸಂಬಂಧ, ಆ ಸಂಬಂಧ ನಮಗಂಟೋದು ಹೇಗೆ? ಲಿಂಗದೇಹದ ಮೂಲಕ. ಲಿಂಗದೇಹವೇ ಕಳ್ಕೊಂಡಂತ ವೈಕುಂಠದಲ್ಲಿರುವಂತವರಿಗೆ ದೇಹ ಸಂಬಂಧವೇ ಬರಲಲ್ಲ, ದೇಹ ಬರಲಿಕ್ಕೆ ಕಾರಣವೇ ಇಲ್ಲ. ಹೇಗೆ ದೇಹ ಬರುತ್ತೆ? ಪ್ರಶ್ನೆ ಅರ್ಥ ಆಗಿಲ್ಲಲ್ಲ. ನಮಗೆ ಇನ್ನೊಂದು ದೇಹ ಅಂತ ಬರಬೇಕಾದರೆ ಅದಕ್ಕೆ ಕಾರಣ ಇರಬೇಕಲ್ಲ. ಕಾರಣ ಯಾವುದು? ಲಿಂಗದೇಹ. ಲಿಂಗದೇಹ ಇದ್ದದ್ದಕ್ಕೆ ಅದಕ್ಕೆ ತಕ್ಕಂತೆ ಇನ್ನೊಂದು ದೇಹ ಬರ್ತಾ ಇದೆ. ಅದರೊಳಗಿರುವ ಕರ್ಮ ಬೀಜಕ್ಕೆ ತಕ್ಕಂತೆ ಲಿಂಗದೇಹವೇ ಹೊರಟೋದವರಿಗೆ ಮತ್ತೆ ಇನ್ನೊಂದು ದೇಹ ಎಲ್ಲಿ ಬರುತ್ತೆ? ಬರಲಿಕ್ಕೆ ಕಾರಣ ಏನಿದೆ? ಇಲ್ಲಲ್ಲ. ಅದಕ್ಕೆ ದೇಹ, ಇಂದ್ರಿಯ, ಅಸು, ಹೊರಗಿನ ಪ್ರಾಣ, ಇದ್ಯಾವುದು ಇಲ್ಲದ ದೇಹ ಇಂದ್ರಿಯ ಅಸುಹೀನಾನ ವೈಕುಂಠಪುರವಾಸಿನ ದೇಹ ಸಂಬಂಧ ಸಂಬಂಧಂ. ಅವರಿಗೆ ದೇಹ ಸಂಬಂಧ ಬರಲಿಕ್ಕೆ ಬೇಕಾದ ಲಿಂಗದೇಹವೇ ಹೊರಟೋಗಿರುತ್ತೆ. ಅವನ ಪುರಕ್ಕೆ ಹೋದವರು ಒಮ್ಮಿಗನ್ನ ತಿರುಗಿ ಬರಲು, ಮತ್ತೆ ಬಂದ್ರಲ್ಲ ಹೇಗೆ? ಅವರು ಬಂದ್ರು, ನಾವು ಹೇಗೆ ನಂಬುದು? ಅಲ್ಲಿಗೆ ಹೋದ್ಮೇಲೆ ಬರಲ್ಲ ಅಂತ ಇವ್ರು ಬಂದ್ರಲ್ಲ. ಹೇಳ್ತಾರೆ, ವೈಕುಂಠದಲ್ಲಿ ಎರಡು ಸ್ಥಾನ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ. ಅಮುಕ್ತ ಸ್ಥಾನದಲ್ಲಿದ್ದವರಿಗಿನ್ನ ಲಿಂಗದೇಹ ಭಂಗ ಆಗಿರಲ್ಲ. ಆ ಲಿಂಗದೇಹ ಭಂಗ ಆಗದ ಅಮುಕ್ತ ಸ್ಥಾನದಲ್ಲಿರುವಂತವರಲ್ಲಿ ಪದದಲ್ಲಿದ್ದವರಿಗೆ ಮಾತ್ರ ಶಾಪ ಆಗಿದೆ. ಸಾಮಾನ್ಯ ಜನರಿಗಲ್ಲ. ಅದರಲ್ಲಿ ನೋಡ್ರಿ, ದ್ವಾರಪಾಲಕರ ಹೆಸರ ಜಯ ವಿಜಯ ಚಂಡ ಪ್ರಚಂಡ ದ್ವಾರಪಾಲಕರು ಯಾರು ನೆನಪಾ ಇಲ್ವಾ? ನಂದಾಯ ನಮಃ, ಸುನಂದಾಯ ನಮಃ, ಬಲಾಯ ನಮಃ, ಪ್ರಬಲಾಯ ನಮಃ, ಹೌದಾ, ಕುಮುದಾಯ ನಮಃ, ಕುಮುದಾಕ್ಷಾಯ ನಮಃ ಎಲ್ಲ ಹೇಳ್ತೀವಲ್ಲ. ಮತ್ತೆ ಇವರಿಗೆ ಯಾರಿಗೂ ಶಾಪಗಳು ಬರಲಿಲ್ಲ, ಎಲ್ಲ ಗದಿಯಾ ಇಲ್ಲ? ಜಯ ವಿಜಯರಿಗೆ ಮಾತ್ರ ಬಂದದ್ದು. ಯಾಕೆ? ಪ್ರಾರಬ್ಧ ಕರ್ಮ ಕೂತಿತ್ತು, ಅದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಶಾಪ ಹೇಗೆ ಬಂತು ಗೊತ್ತು? ಸನಕಸನಂದನಾದಿಗಳು ದರ್ಶನಕ್ಕೆ ಬಂದ್ರು, ಬಂದಾಗ ಹೇಗಿದ್ರವರು, ಯಾವಾಗೂ ಹೇಗಿರ್ತಾರೆ ಅದಕ್ಕೆ ಹೇಳುತ್ತಾರೆ. ಪಂಚ ಷಟ್ ಹೇಳುತ್ತಾರೆ, ಅವರ ವಯಸ್ಸಷ್ಟಿರುತ್ತೆ. ಪಂಚಷಡ್ಧಾಯನ ಭಾಭಾಹ, ಹಾಯನ ಅಂದ್ರೆ ವರ್ಷಗಳು, ಪಂಚ ಷಟ್ ಅಂದ್ರೆ ಐದಾರು ವರ್ಷದ ಹುಡುಗರಂತೆ ಶರೀರ, ವಯಸ್ಸು ತುಂಬಾ ಇದೆ, ಶರೀರ ಮಾತ್ರ ಹಾಗಿರುತ್ತೆ. ಪಂಚಷಡ್ಧಾಯನಾರ್ಭಾಭಾಹ, ಹೌದು, ಕೆಲವರು ಹಾಗೆ ಇರ್ತಾರೆ, ಸಣ್ಣ ಕೇಳ್ತಾರೆ. ಅವರು ನೋಡಿದ ಕೂಡಲೇ ಇನ್ನ 30, 40, 65 ಮೇಲೆ ಇರ್ತದೆ, 60, 70, 80 ಇರುತ್ತೆ. ಅವ್ರು ನೋಡಿದ್ರೆ 35, 40, ಕೆಲವರು ಪಾಪ 35 ಇರುತ್ತೆ. ಅವ್ರು ನೋಡಿದ ಕೂಡಲೇ 80 ಇರ್ಬೋದು, ನಿಮಗೆ ಸ್ವಲ್ಪ ಕಿದ್ರೆ ಹಾಗೆ. ನನ್ನ ಕೇಳಿದ್ರು ಅವರು ಮುಳುಗಾಗಲಲ್ಲಿ, ನಾನು ಬರ್ತಾನ ಪಾಂಡ ಬರ್ತಾ ಇದ್ದೆ. ಸರಿ, ನಮಸ್ಕಾರ, ಬಹಳ ಒಳ್ಳೇದು, ಏನಪ್ಪ ನಿಮ್ಮ ವಯಸ್ಸು ಎಷ್ಟಿರ್ಬೋದು? ಸದ್ಯಕ್ಕೆ ಗೊತ್ತಿಲ್ಲ, ಏಕೆ ಅಲ್ಲ ಡೌಟ್ ಬಂದ್ವಿ. ಒಂದು 65, 70 ಇಲ್ಲಪ್ಪ, ನಾಳತ್ತು ಪ್ರಾಣ ಬೆಳೆಯುತ್ತಿದ್ದೆ. ತಮಾಷೆಗೆ ಹೇಳಿ, ಚೂರು ನಗು ಬಂತಲ್ಲ, ಊಟದಲ್ಲಿದ್ದೆ ಹೋಯ್ತು. ಸರಿ, ಅದನ್ನು ಹೇಳ್ತಾ ಇದ್ದಾರೆ. ಅವ್ರು ಹೇಗಿದ್ರು? 5-6 ವರ್ಷದ ಹುಡುಗರಂತೆ ಇದ್ರು. ಅಂಥ ಮಹಾನುಭಾವರು ದಿಗ್ವಾಸ ಸಹ ದಿಗಂಬರರಾಗಿದ್ದಾರೆ. ಅಂಥವರನ್ನು ನೋಡಿ ದ್ವಾರಪಾಲಕರಾದ ಜಯ ವಿಜಯರು ಅಂದುಕೊಂಡಂತೆ, ಶಿಶೂನ್ಮತ್ವ,
ಇವರು ಚಿಕ್ಕ ಮಕ್ಕಳಿದ್ದಂಗಿದ್ದಾರೆ ಅಂತ ತಿಳ್ಕೊಂಡು ದ್ವಾಷ್ಠೌ ತಾನ್ ಪ್ರತ್ಯಷೇಧ ತಾಂ ಅವರನ್ನ ತೊಡೆದು ಬಿಟ್ಟರು. ಏ ಮಕ್ಕಳಲ್ಲಿ ಬರಬಾರ್ದಿರಿ ವೈಕುಂಠ, ಅದರ ದೇವರ ದರ್ಶನಕ್ಕೆ ಮಕ್ಕಳು ಬರಬೇಡಿ ಎಂದು ಅದು ನೋಡಿ ಸಿಟ್ಟು ಬಂದು ಶಾಪ ಕೊಟ್ಟರಂತವ್ರು. ಹಾಗೆ ಮುಂದಕ್ಕೆ ಹೋಗುತ್ತೆ ಕಥಾ. ಅಲ್ಲಿ ಬರುತ್ತ ಪ್ರಶ್ನೆ, ಅಯ್ಯ ಇವರು ಎಂದು ನೋಡಲೇ ಇಲ್ವಾ ಸನಕ ಸನಂದನಾದಿಗಳನ್ನ? ಯಾರೋ ದೇವಿದೇವರು ನೋಡಿರ್ತಾರ ಇಲ್ವಾ? ಹೇಳ್ತಾರೆ ದೇವಿಯರು ಅಂದ್ರೆ ಯಾರು? ವೈಕುಂಠದಲ್ಲಿರುವಂತವ್ರು. ಅವರಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಪರೋಕ್ಷ ಜ್ಞಾನ ಇರಲೇಬೇಕಾ ಇಲ್ವಾ? ಹೌದಾ? ಅಪರೋಕ್ಷ ಜ್ಞಾನಿಗಳಾದಂಥವರಿಗೆ ಎದುರು ಯಾರಿದ್ದಾರೆ ಗೊತ್ತಾಗ್ತೂ ಇಲ್ವ? ಇವರು ಯಾರು ಅಂದ್ರೆ ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದ ಯಾರು? ಮೊದಲು ಹುಟ್ಟಿದ್ದು ದೇವತೆಗಳು. ದೇವತೆಗಳಿಗಿಂತ ಮೊದಲು ಹುಟ್ಟಿದ್ದಾರೆ ದೈತ್ಯರು. ಅದಕ್ಕೆ ದೇವತೆಗಳಿಗೆ ಅಂತ ದೈತ್ಯರಿಗೆ ಹೆಸರಿದೆ, ಪೂರ್ವ ದೇವತೆಗಳು. ಯಾರನ್ನಾದ್ರೂ ಬೈಬೋದಾದ್ರೆ ನೀವೇನ್ರಿ ಪೂರ್ವ ದೇವತೆಗಳು ಅಂತ ಹೇಳಬಹುದು. ಒಂದವರು ಪುರಾಣ ಕೇಳಿರಬಾರ್ದಷ್ಟೇ, ಮತ್ತೆ ಗೊತ್ತಿದ್ರೆ ಹೊಡೆದ್ಬಿಡ್ತಾರೆ. ಯಾರೋ ಸಭೆಯಲ್ಲಿ ಕೂತಿದ್ದಾರೆ ಅವ್ರಿಗೇನು ಗೊತ್ತಿಲ್ಲ, ಮಹಾಮೂರ್ಖರು ದುಷ್ಟರು, ಅವರನ್ನ ಹೊಗಳಬೇಕು. ಯಾರು ಆ ಕಾರ್ಯಕ್ರಮ ನಿರ್ವಹಣೆ ಮಾಡುವ ಅವನಿಗೆ ಬಹಳ ಸಿಟ್ಟು ಅವ್ರ ಮೇಲೆ. ಏನ್ ಮಾಡಿದ ಮಹಾನುಭಾವರು ಕೂತಿದ್ದಾರೆ, ಎಲ್ಲ ನಮಸ್ಕಾರ ಮಾಡಿ ಎಲ್ಲರೂ ಈಗ ನೋಡಿದ್ರು ಏನೀಗ ಹೇಳ್ತಾರೆ, ಪೂರ್ವ ದೇವತೆಗಳಂತೆ ಹೊಳಿತಾ ಇದ್ದಾರೆ ಎಲ್ಲ ನಮಸ್ಕಾರ ಮಾಡಿ ಹೇಳಿದ್ಕೊಳ್ಳೆ. ಅವರು ಖುಷಿಯ ಖುಷಿ ನಮ್ಮ ದೇವತೆಗಳನ್ನು ಹೊಡ್ತಾ ಇದ್ದಾರೆ, ಮತ್ತೆ ಗೊತ್ತಾಯ್ತು ಅವರಿಗೆ ಬೇರೆ ವಿಷಯ. ಹಾಗೆ ಎಲ್ಲರಿಗಿಂತ ಮೊದಲು ಹುಟ್ಟಿದವರು, ಮತ್ತೆ ಎಲ್ಲರಿಗಿಂತ ಮೊದಲು ಹುಟ್ಟಿದಂತಹ ಸನಕಸನಂದನಾದಿಗಳ ಕುರಿತು ಅಪರೋಕ್ಷ ಜ್ಞಾನಿಗಳಾದ ಜಯವಿಜಯರಿಗೆ ಗೊತ್ತೇ ಇಲ್ವ? ನೋಡೇ ಇಲ್ಲನ? ಯಾಕೆ ಅವರು ನೋಡಿದ ಕೂಡಲೇ ಮಕ್ಕಳು ಅಂತ ತಿಳ್ಕೊಂಡ್ರ ತಿಳ್ಕೊಂಡಿದ್ದಾರೆ? ಅಷ್ಟೇ ಅಲ್ಲ, ವೈಕುಂಠಕ್ಕೆಂದು ಬಂದಿಲ್ವ ಅವರು? ಎಂದೂ ಬರಲಿಲ್ಲ, ಅವತ್ತೇ ಬಂದ್ರು. ಅದು ಇವರಿದ್ದ ದ್ವಾರಕ್ಕೆ ಬಂದಿದ್ದಿಲ್ಲ, ಅವ ಫಸ್ಟ್ ಟೈಮ್ ಬಂದ್ರು ಅಂತ ಇದರ ಕಲ್ಪನೆ ಮಾಡಬೇಕಾಗುತ್ತೆ. ಅಂದ್ರೆ ಯಾವಾಗೂ ಅವರಿಗೆ ಗೊತ್ತು ದೊಡ್ಡವರು ಅಂತ ನಮಸ್ಕಾರ ಮಾಡ್ತಾನೆ ಇದ್ರು, ಆ ದ್ವಾರದಲ್ಲೇ ಬರ್ತಾ ಇದ್ರು, ಇವರೇ ನಮಸ್ಕಾರ ಮಾಡಿ ಬಿಡ್ತಾ ಇದ್ರು ಅಂತ ಇಷ್ಟೆಲ್ಲ ಹೇಳಬೇಕು. ಮತ್ತೆ ಇವತ್ತ್ಯಾಕೆ ಹುಡುಗರು ಅಂತ ಅವನ ತಡೆದರು ಅಂದ್ರೆ ಅಸುರ ಆದೇಶದಿಂದ. ಅಸುರ ಆದೇಶದಿಂದಾಗಿ ಅವರು ಆ ಎದುರಿಗಿದ್ದವರು ಹುಡುಗರು ಅಂತ ತಿಳ್ಕೊಂಡು ತಡೆದರು. ಇವರಾದರೂ ಜ್ಞಾನಿಗಳಲ್ವಾ, ಸಿಟ್ಟಾಗಿ ಶಾಪ ಕೊಡಬಹುದಾ ಅಂದ್ರೆ ಇಷ್ಟೇ ಹೇಳ್ತಾ ಇದ್ದಾರೆ. ಅವರು ತಡೆದ ಕೂಡಲೇ ಇವರ ದೃಷ್ಟಿ ತಡೆದವರ ಮೇಲೆ ಬೆಳೆಯಲಿಲ್ಲ, ತಡೆಯಲಿಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋಗ್ತಾ ಇದ್ದಾರೆ. ಅಸುರಾವೇಶ ಕಾಣಿಸ್ತಾ ಇದೆ, ಅಸುರಾವೇಶವೂ ಅಲ್ಲ, ಅಸುರಾವೇಶ ಬರಲಿಕ್ಕೆ ಕಾರಣ ಏನು ಅಂತ ನೋಡಿದರು. ಪ್ರಾರಬ್ಧ ಕರ್ಮ, ಆ ಅಸುರಾವೇಶಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ಹೋಗಬೇಕಾದರೆ ಇವರಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಲೋಚನೆ ಮಾಡುತ್ತಾ ಇದ್ದಾರೆ. ದೇವರ ವಿಚಿತ್ರ ಅಂದ್ರೆ ಸದಾ ತೀವ್ರ ಧ್ಯಾನ ಒಂದೇ ಈ ಪ್ರಾರಬ್ಧ ಕರ್ಮಕ್ಕೆ ಮೆಡಿಸಿನ್. ಮತ್ತೆ ಹೇಗೆ ಕೊಡಬೇಕಿದು ಅಂದ್ರೆ ದೇವರನ್ನ ಭಕ್ತಿಯಿಂದ ನೆನೆದರೆ ಇಂಥ ಒಂದು ನೆನಪು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಿದ್ರು, ದೇವರ ಮೇಲೆ ದ್ವೇಷ ನೆಪದಿಂದ ದೇವರ ನೆನಪು ಸದಾ ಬಂದರೆ ಆ ನೆನಪೇ ಇವರ ಪ್ರಾರಬ್ಧ ಕರ್ಮವನ್ನು ತೆಗೆಯಲಿಕ್ಕೆ ಸಾಧ್ಯ, ಉಪಮರ್ದನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಏನು ಮಾಡಿದ್ರು, ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಅವರಲ್ಲಿ ದೈತ್ಯಾವೇಶ ಬಂತು, ಸೇರಿಕೊಂಡ್ರು ಇಬ್ಬರು. ಜೀವದ್ವಯ ಅಂತ ಹೇಳ್ತಾರಲ್ಲ, ಇಬ್ಬರು ಸೇರಿಕೊಂಡ್ರು. ಅದರಿಂದಾಗಿ ಸದಾ ದೇವರ ಮೇಲೆ ದ್ವೇಷ ಮಾಡಿ ದ್ವೇಷ ನೆಪದಿಂದ ಇವರು ಮನಸ್ಸಿಟ್ರು. ಅದರಿಂದ ಭಗವಂತನ ಸನ್ನಿಧಾನ ಸೇರಿಕೊಂಡ್ರು. ಹೌದಾ? ಹಾ, ಅವರಿಬ್ಬರೇ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರರಾಗಿ ಬಂದರಯ್ಯ. ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತ, ಹಿರಣ್ಯಕಶಿಪು ಮಗನನ್ನು ಕೊಲ್ಲಲಿಕ್ಕೆ ನೋಡಿ ತಾನೇ ಸತ್ತ. ಹೌದಾ? ವಿದ್ವೇಷ ದೈತೆ ಪುತ್ರೆ,
ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇತಿ ಅಚ್ಯುತಾತ್ಮನಿ. ಅಲ್ಲ, ಪ್ರಹ್ಲಾದ ಅಚ್ಯುತಾತ್ಮ ಅಂತ ಕರೀತೀರಾ? ಅಚ್ಯುತಾತ್ಮ ಅಂದ್ರೆ ಬಿಂಬೋಪಾಸಕರು, ಅಚ್ಯುತ ಹೃದಯ ಸ್ಥಾನದಿಂದ ಚ್ಯುತಿ ಇಲ್ಲದವ ಅಚ್ಯುತ ಭಗವಂತ, ಅವನಲ್ಲಿ ಆತ್ಮ, ವಿಶೇಷವಾಗಿ ಅವನನ್ನೇ ಉಪಾಸನೆ ಮಾಡತಕ್ಕಂಥವರು. ಅವರಿಗೆ ಅಪ್ಪ ಯಾಕೆ ದ್ವೇಷ ಮಾಡಿದವರ ಮೇಲೆ ಪ್ರಶ್ನೆಯನ್ನು ಗೊತ್ತಾ? ಅಚ್ಯುತಾತ್ಮರು ಅಂದ್ರೆ ಬಿಂಬೋಪಾಸಕರು. ಬಿಂಬೋಪಾಸನೆಯಲ್ಲಿ ಮಿಕ್ಕ ಗುಣಗಳಿರಲಿ, ಪ್ರಧಾನ ಗುಣ ಯಾವುದಯ್ಯ ಅಂದ್ರೆ ಭಗವಂತನದು ಆತ್ಮಗುಣೋಪಾಸನ. ಆತ್ಮಗುಣೋಪಾಸನ ಅಂದ್ರೆ ಮಮಸ್ವಾಮಿ ಹರಿರನಿತ್ಯಂ ಸರ್ವಸ್ಯ ಪತಿರೇವಚ ಅಂತ. ಈ ಉಪಾಸನೆ ಮಾಡಿದರೆ ಏನು ಫಲ ಬರುತ್ತೆ ಗೊತ್ತಾ ಅಂತ ಕೇಳುತ್ತಾರೆ. ಬ್ರಹ್ಮಾಂಡವೇ ವಶವಾಗಿ ಬಿಡುತ್ತೆ, ಇಡೀ ಜಗತ್ತೆಲ್ಲ ವಶವಾಗುತ್ತೆ ಆ ಉಪಾಸನೆಯಿಂದ. ಹೋಗಂದ್ರು ಜಗತ್ತು ವಶ ಆಗೋದು ಬೇಡ, ಅಪ್ಪನೇ ದ್ವೇಷ ಮಾಡಿದ. ಇದು ಹೇಗೆ ದ್ವೇಷ ಮಾಡುವ ಎಲ್ಲರೂ ವಶ ಆಗ್ತಾರೆ ಅಂತ ಹೇಳ್ತೀರಾ? ಅದು ಬೇಡಪ್ಪ. ಪ್ರಹ್ಲಾದರಾದರೂ ಬಿಂಬೋಪಾಸಕರು ಹೌದಲ್ವೋ? ಹೌದು ಅಂತಾದರೆ ಅಪ್ಪನೇ ಹೇಗೆ ದ್ವೇಷ ಮಾಡಿದ? ಬಿಂಬೋಪಾಸನೆಯ ಫಲವಾದ ವಶೀಕರಣ ಯಾಕೆ ಬರಲಿಲ್ಲ? ಉತ್ತರ ಕೊಡ್ತಾರೆ, ಬಿಂಬೋಪಾಸಕರಾದವರ ಲಕ್ಷಣ ಏನು ಅಂದರೆ ಬರೇ ಮಮಸ್ವಾಮಿ ಹರಿಯ ನಿತ್ಯಂ ಸರ್ವಸ್ವ ಬದರೇ ವಚ ಅಂದಿಷ್ಟು ಮಾತ್ರ ಅಲ್ಲ, ಅದರೊಳಗೆ ಅರ್ಥ ಯಾರು ಯಾರು ಸಜ್ಜನರಿದ್ದಾರೋ ಅವರೊಳಗಿರತಕ್ಕಂಥ ಸ್ವಾಮಿಯೇ ನನ್ನ ಸ್ವಾಮಿ, ಯಾರು ಯಾರು ದುರ್ಜನರು ದೂರ ಓಡಿ ಹೋಗ್ತಾ ಇದ್ದಾರೋ ಅವರನ್ನ ಓಡಿಸುವವನೇ ನನ್ನ ಸ್ವಾಮಿ. ಅಂದರೆ ಹರಿದ್ವೇಷಿಗಳ ಮೇಲೆ ದ್ವೇಷವನ್ನ ಧಾರಣೆ ಮಾಡಿರ್ತಾರೆ. ಅದಕ್ಕೆ ದಾಸರಾಗಿ ಹೇಳುತ್ತಾರಲ್ಲ, ಮಿಥ್ಯಾ ವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ. ಅರ್ಥ ಯಾರ್ಯಾರು ಮಾಯಾವಾದವನ್ನ ಹಿಡ್ಕೊಂಡಿರ್ತಾರೆ, ಮಿಥ್ಯಾವಾದವನ್ನ, ಅವರಲ್ಲಿ ದ್ವೇಷ ಮಾಡಬೇಕು. ಹಾಗೆ ಮಾಡಿದ್ದಿದ್ರೆ ನಮಗೆ ಪದ್ಮನಾಭತೀರ್ಥರು ಸಿಗ್ತಾ ಇದ್ರ, ನರಹರತೀರ್ಥರು ಸಿಗ್ತಾ ಇದ್ರ, ತ್ರಿವಿಕ್ರಮ ಪಡೆದಾಗ ಸಿಗ್ತಾ ಇದ್ರ? ಸಿಗ್ತಾ ಇದ್ದಿಲ್ಲ. ಅಂದ್ರೆ ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಎಂಬುದರ ಅರ್ಥ ಏನು? ಸ್ವರೂಪತಃ ಯಾರು ಮಿಥ್ಯಾವಾದಿಗಳಿರ್ತಾರೋ ಅಂಥವರಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ಹೇಳಿದರು. ಆ ಪ್ರದ್ವೇಷವೇ ಹರಿಭಕ್ತಿಯ ಎರಡನೇ ಮುಖ. ಒಂದು ಹರಿಭಕ್ತಿ ಒಂದನೇ ಮುಖ ಆದರೆ ನಾಣ್ಯಕ್ಕೆ, ಸಾಧನ ನಾಣ್ಯಕ್ಕೆ. ಇನ್ನೊಂದು ಮುಖ ಹರಿದ್ವೇಷಿಗಳಲ್ಲಿ ದ್ವೇಷ, ಇದರಿಂದ ಕೂಡಿದ್ದೆ. ಆದ್ದರಿಂದ ಇಂಥ ಚಿಂತನೆ ಮಾಡುವಾಗ ಹರಿಭಕ್ತರೆಲ್ಲರೂ ನಮ್ಮವರಾಗ್ತಾರೆ, ಹರಿದ್ವೇಷಿಗಳೆಲ್ಲ ದೂರ ಆಗ್ತಾ ಬರುತ್ತಾರೆ. ಅದರ ಫಲವೇ ಒಳಗಿರತಕ್ಕ ಜಯ ಹತ್ತಿರ ಆಗ ದೈತ್ಯ ದೂರ ಆಗ. ಅದು ಹೇಗೆ 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 ಯಾವಾಗ ಏನಾಯಿತು ಚೆನ್ನಾಗಿ ತೋರ್ತಾ ಬರ್ತಾರೆ. ಅಣ್ಣ ಸತ್ತು ಹೋದ, ಹಿರಣ್ಯಕ್ಷ, ಹಿರಣ್ಯಕಶಿಪುವಿಗೆ ತುಂಬಾ ಸಿಟ್ಟು ಬಂತು. ಎಲ್ಲರನ್ನ ಕರೆದ, ತಮ್ಮವರನ್ನ, ಯಾರ್ಯಾರನ್ನ? ವಿಮೂರ್ಧನ್, ತ್ರಕ್ಷ, ಶಂಬರ, ಶತಬಾಹೋ, ಹಯಗ್ರೀವ, ನಮುಚೆ, ಪಾಕ, ಇಲ್ವಲ, ಎಲ್ಲ ಶೆಟ್ಟನ್ನ ಕರಿತಾ ಇದ್ದಾನೆ. ವಿಪ್ರಚಿತ್ತೆ, ಪುಲೋಮನ್, ಶಕುನಿ ಎಲ್ಲರನ್ನ ಕರೆದು ಬನ್ನಿ ಬನ್ನಿ, ಏನು ಈ ವಿಷ್ಣು ಇದ್ದಾನಲ್ಲ ಇವನು ನನ್ನ ಹಿರಣ್ಯಾಕ್ಷರನ್ನ ಕೊಂದುಬಿಟ್ಟಿದ್ದಾನೆ ವರಾಹ ರೂಪಿಯಾಗಿ ಬಂದು. ಪಾರ್ಥಿಗ್ರಾಹೇಣ ಹರಿಣ ಸಮೇನಾಪಿ ಉಪಧಾವನೈ. ಈ ದೇವತೆಗಳೆಲ್ಲ ಸೇರ್ಕೊಂಡು ಆ ಶ್ರೀಹರಿ ಹತ್ರ ಹೋಗಿ, ಯದ್ಯಪಿ ಅವನು ಸಮನಾಗಿರಬೇಕು ನಮಗೂ ದೇವತೆಗಳಿಗೂ, ಏನಾಗಿದ್ದಾನೆ? ಪಾರ್ಥಿಗ್ರಾಹೇಣ ಪಕ್ಷಪಾತ ಮಾಡುತ್ತಾ ಇದ್ದಾನೆ. ಉಪಧಾವನೈ, ಈ ದೇವತೆಗಳು ಸುಮ್ಮನೆ ಇರಲ್ಲ, ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಂತೆ ದೇವರಿಗೆ ಏನೋ ಒಂದು ಸಮರ್ಪಣೆ ಮಾಡ್ತಾನೇ ಇರ್ತಾರೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ಅವರ ಪಾರ್ಟೇ ಇರ್ತಾರೆ, ನಾವೇನ್ ಕೊಡಲ್ಲ ಅದಕ್ಕೆ ನಮ್ಗೆ ಹೊಡಿತಾ ಇರ್ತಾನೆ. ಇದೇ ನೋಡಿ ಅಲ್ಲ, ನಿಮ್ಮ ಮಾತು ಅಂದ್ರೆ ಅವನದೇ ಮಾತು. ತಸ್ಯ ತ್ಯಕ್ತ ಸ್ವಭಾವಸ್ಯ ಘೃಣೇ
ಮಾಯಾವನೌ ಕಸಃ ಭಜಂತಂ ಭಜಮಾನಸ್ಯ ಬಾಲಸ್ಯ ಇವ ಅಸ್ಥಿರಾತ್ಮನಃ. ಹುಡುಗರಂತೆ ಬುದ್ಧಿಯ ಶ್ರೀಹರಿದು ಯಾರಾದ್ರೂ ಒಂದು ಚಾಕ್ಲೇಟ್ ಕೊಟ್ರೆ ಅವ್ರ ಹತ್ರ ಹೋಗ್ತಾ ಇರ್ತಾರೆ, ಇನ್ನೊಬ್ರೆ ನಾನು ನಾಕ್ ಕೊಡ್ತೇನೆ ಈ ಕೈ ಬರ್ತಾರೆ. ಆ ತರ ಶ್ರೀಹರಿ ಅವರ ಕನ್ಫರ್ಮೇಶನ್ ಏನ್ ಮಾಡ್ಬೇಕಂತಿದ್ಯ ಇಷ್ಟಕ್ಕೂ ಆ ಹರಿನ ಕೊಂದು ಬಿಡ್ಬೇಕು. ನೋಡಿ ಎಂಥ ಅವರ ಅಜ್ಞಾನದ ಪರಾಕಾಷ್ಠ. ಮಚ್ಚೂಲ ಭಿನ್ನ ಗ್ರೀವಸ್ಯ ಪೂರಿನ ರುಧಿರೇಣ ವೈ ಯುದ್ಧ ಪ್ರಿಯಂ ತರ್ಪಯಿಷ್ಯೆ ಭ್ರಾತರಮ್ಮೆ ಗತವ್ಯಥ. ನನ್ನ ಸೋದರನ ಸಾವಿಗೆ ಏನು ಮಾಡಬೇಕಂದಿದ್ದೇನೆ, ಈ ಹರಿಯನ್ನ ಕೊಂದು ನನ್ನ ಶೂಲದಿಂದ ಅವನಲ್ಲಿ ತುಂಬಾ ರಕ್ತ ಇದೆ. ಯಾಕೆ ಎಲ್ಲ ಅವತಾರಗಳು ತುಂಬಾ ರಕ್ತ ಸುರಿಸಿ 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 ಆ ಶ್ರೀನಿವಾಸನಾಗಿದ್ದಾಗ ಪೆಟ್ಟು ತಿಂದು ಏಳು ತಾಳೆ ಎತ್ತರ ಬಂತು. ಅದು ನೋಡಿದ್ರೆ ಅವರಿಗೆ ಡೌಟ್ ಆಗ ಏನಿದು ಬ್ಲಡ್ ಬ್ಯಾಂಕೇ ಇರ್ಬೋದು, ಎಷ್ಟಿದೆ ಬ್ಲಡ್ ತನಗೆ ಅಪ್ಪ ಅಪ್ಪ ಅನ್ಕೊಂಡ್ಬಿಟ್ರು. ಆ ತರ ಎಲ್ಲರಿಗೂ ಡೌಟ್ ಬರುವಂತೆ ಮಾಡಿಬಿಡ್ತಾರೆ. ಅವ್ರು ಹೇಳ್ತಾರೆ ಭೂರಿಣಾದು ಧೀರೇಣವೈ ಇವನ ರಕ್ತ ಎಷ್ಟಿದೆ ತರ್ಪಣ ಕೊಡಬಹುದು ಅಷ್ಟು ಚೆನ್ನಾಗಿದೆ, ಅದಕ್ಕೆ ತರ್ಪಣ ಕೊಟ್ಟು ಬಿಡ್ತೇನೆ. ಬೇಕೊಳ್ತೀಯ ಇವಾಗ ಅವನೇ ಮನೆ ಕೊಲ್ತಾ ಇದ್ದಾನೆ, ನೀವರು ಕೊಡಲು ಹಂತದಲ್ಲಿಲ್ಲ. ಹಾ ಗೊತ್ತು, ಯಾಕಂದ್ರೆ ಅವನಷ್ಟು ಬಲಿಷ್ಠನಾಗಿರಲಿಕ್ಕೆ ಕಾರಣ ಯಾರು ಗೊತ್ತಾ, ಈ ಬ್ರಾಹ್ಮಣರು ಸುಮ್ಮನೆ ಕೊಡಲ್ಲ. ದಿನ ಉಪಮ ಹೋಮ ಆ ಹೋಮ ಈ ಹೋಮ ಯಜ್ಞ ಯಾಗ ಅಂತ ಇಟ್ಟುಕೊಂಡು ಅವನಿಗೆ ಒಂದೇ ಆಹಾರ ಕೊಡ್ತಾ ಇರ್ತಾರೆ ಆಹುತಿಗಳನ್ನ. ಅದಕ್ಕೆ ಒಳ್ಳೆ ಬಲಿಷ್ಠನಾಗಿದ್ದಾನೆ, ಅದಕ್ಕೇನು ಮಾಡಬೇಕು, ಅವನ ಬಲ ಕಡಿಮೆ ಮಾಡಿದರೆ ಆಯಿತು. ಏನ್ ಮಾಡಬೇಕು, ಊಟ ಇಲ್ದಂಗೆ ಮಾಡಿ. ಊಟ ಯಾರು ಕೊಡೋದು, ಈ ಬ್ರಾಹ್ಮಣರೇ. ಅದಕ್ಕೆ ಎಲ್ಲ ಬ್ರಾಹ್ಮಣರ ಕೊಂದು ಹಾಕ್ಬಿಡಿ. ಆ ತುಪ್ಪ ಯಾವಾಗಿರೋದು, ಆಕಳಿದ್ರೆ ತಾನೆ ಆಕಳನ್ನೇ ಕೊಂದು ಬಿಡಿ. ತುಪ್ಪವೇ ಇಲ್ಲ, ಬ್ರಾಹ್ಮಣರ ಕೊಂದು ಬಿಡಿ. ತುಪ್ಪ ಹಾಕೋರೇ ಇಲ್ಲ, ಆಕಳು ಇಲ್ಲ ಬ್ರಾಹ್ಮಣರು ಇಲ್ಲ. ಒಂದು ವೇಳೆ ಯಾರಾದ್ರೂ ಬಂದು ಹಾಕಿದಾರು ಅದಕ್ಕೆ ಯಜ್ಞ ಶಾಲೆಗಳ ಧ್ವಂಸ ಮಾಡಿಬಿಡಿ. ಟೋಟಲಿ ದೇವರಿಗೆ ಆಹಾರ ಕೊಡುವಂತಹ ವ್ಯವಸ್ಥೆ ಎಲ್ಲ ಹೋಗಲಿ ವಿಷ್ಣುವಿಗೆ. ಕೊನೆಗೆ ಹೇಳ್ತಾ ಇದ್ದಾರೆ, ಅಲ್ಲ ಯಾಕಿಂತ ಚಿಂತನೆ, ವಿಷ್ಣು ದ್ವಿಜ ಕ್ರಿಯಾ ಮೂಲ ಯಜ್ಞೋ ಧರ್ಮಮಯ ಕುಮಾನ್. ಧರ್ಮ ಎಲ್ಲಿರುತ್ತೋ ಅಲ್ಲಿ ವಿಷ್ಣುವಿಗೆ ಶಕ್ತಿ, ಅವನಿಗೆ ದ್ವಿಜರ ಕ್ರಿಯೆಗಳು ಮೂಲ. ಈ ಬ್ರಾಹ್ಮಣರು ಮಾಡ್ತಾರಲ್ಲ ಎಲ್ಲ, ಅದರಿಂದ ಅವನು ಬಲಿಷ್ಠನಾಗಿದ್ದಾನೆ. ಒಳಗಿಬ್ಬರಿದ್ದಾರೆ, ಒಬ್ಬ ಜಯ ಒಬ್ಬ ದೈತ್ಯ, ಹೋಗ್ತಾನೆ ಇಬ್ಬರದ್ದು ಒಂದೇ ಮಾತು. ಒಬ್ಬರಂತಾರೆ ವಿಷ್ಣು ದೈತ್ಯ ಅಂತಾನೆ, ವಿಷ್ಣುವಿಗೆ ದ್ವಿಜರ ಕ್ರಿಯೆಗಳು ಮೂಲ ಎಲ್ಲ ಅದರಿಂದ ಬದುಕಿದ್ದಾನೆ ಅಂತ. ಜಯ ಅಂತಾನೆ ಅವನಿಗೆ ಅದೇನು ಬೇಕಾಗಿಲ್ಲ, ಅವನೇ ವಿಷ್ಣುವು ವಿಷ್ಣುವಿಗೆ ದ್ವಿಜರ ಕ್ರಿಯೆಗಳು ಮೂಲ ಅಲ್ಲ, ವಿಷ್ಣುವೇ ದ್ವಿಜರ ಕ್ರಿಯೆಗಳಿಗೆ ಮೂಲ. ಹೇಗೂ ಬಿಡಿಸಬಹುದು ಅದನ್ನ. ಇಬ್ಬರು ಮಾತಾಡ್ತಾ ಇದ್ದಾರೆ, ಒಂದೇ ಮಾತು ಎರಡರ್ಥ ಬರ್ತಾ ಇದೆ. ಸರಿ ಕೊನೆಗೆ ಎಲ್ಲ ಹೋಗ್ರಿ ಅಂತ ಹೇಳಿಬಿಟ್ಟ, ಕೊಲ್ಲಲಿಕ್ಕೆ ಹೊರಟರು. ಇತ್ತ ತನ್ನ ತಾಯಿ ದಿತಿದೇವಿ, ಹಿರಣ್ಯಾಕ್ಷನ ಹೆಂಡತಿ ವೃಷಧಾನು, ಆದ ಮೇಲೆ ಎಲ್ಲರನ್ನು ಕೂಡ ಅಂದರೆ ಶಕುನಿ ಶಂಬರ ಧೃಟ್ಟ ಭೃತ ಸಂತಾಪನ ಮೃಗ ಕಾಲನೇವಿ ಮಹಾನಾಭ ಹರಿಸ್ಪಶ್ರು ಉಲ್ಕಲ ಯಾರು ಹಿರಣ್ಯಾಕ್ಷನ ಮಕ್ಕಳು ಅವರೆಲ್ಲ ದುಃಖ ಪಡ್ತಾ ಇದ್ದಾರೆ. ಅವರನ್ನೆಲ್ಲ ಸಮಾಧಾನ ಮಾಡುತ್ತಾ ಇದ್ದಾನೆ ಯಾರು ಹಿರಣ್ಯಕಶಿಪ. ಹೇ ಅಮ್ಮ ಅಂಬಾಂಬ, ಹೇ ವಧೋ ಪುತ್ರ ವೀರಂ ಮಾರ್ಹತ ಶೋಚಿತ. ಹಿರಣ್ಯಕ್ಷ ಸತ್ತಿದ್ದಾನೆ, ಅಳತಾ ಇದ್ದೀರಾ, ಅಳಬೇಡಿ. ಅಯ್ಯೋ ಅಳಬಾರ್ದ, ಅಳಬೇಡಿ, ವೀರನಿಗಾಗಿ ಅಳಬಾರದು. ಯಾಕೆ ರಿಗೋರ್ ಅಭಿಮುಖೇ ಶ್ಲಾಘ್ಯ ಶೂರಾಣ ಮತ ಈಪ್ಸಿತ. ಶೂರರಾದವರಿಗೆ ಮನೆಯಲ್ಲಿ ನಮ್ಮಂತೆ ಕೂತ್ಕೊಂಡು ಠಾಕ್ ಮತ ಪ್ರಾಣ ಬಿಟ್ರೆ ಅಯ್ಯೋ ಹೀಗೆ ಸತ್ತನಲ್ಲ ಅಂತ ಹೇಳಬೇಕಂತೆ. ಅವರು ಯುದ್ಧದಲ್ಲಿ ಸತ್ತರೆ ಯಾ ಫಸ್ಟ್ ಕ್ಲಾಸ್ ಅಂತ ಅವರಿಗೆ ಚೆನ್ನಾಗಿ ಹೊಗಳಬೇಕಂತೆ. ಹೊಗಳಬೇಕಾದ ನಮ್ಮ ಯಾರು ಹಿರಣ್ಯಾಕ್ಷನ ಸಾರಿಗೆ ಅಳತೀರ, ಅಳಬೇಡಿ. ಅದೆಲ್ಲ ಸರಿಯಪ್ಪ, ನಮ್ಮನ್ನ ಬಿಟ್ಟೋದ್ನಲ್ಲ ಅದಕ್ಕೆ ದುಃಖ. ಅವಾಗ ಹೇಳ್ತಾನೆ ಭೂತಾನಾಮಿಯ ಸಂವಾಸ
ಪ್ರಮಾಯಾಮಿವ ಸೂರತೆ ದೈವೇ ನೈತತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಅಮ್ಮ, ಈ ಸಂಸಾರದಲ್ಲಿ ಎಲ್ಲಾ ಜೀವರಾಶಿಗಳು ಒಟ್ಟಾಗ್ತಾರೆ. ಹೇಗೊಟ್ಟಾಗ್ತಾರೆ ಅಂದರೆ ಪ್ರಪ ಅರವಟ್ಟಿಗೆ ನೀರು ಕುಡಿಯುವ ಜಾಗ. ಬೇಸಿಗೆಯಲ್ಲಿ ಎಲ್ಲರೂ ನೀರು ಕುಡಿಯಲು ಒದ್ದಾಡ್ತಾ ಇರ್ತಾರೆ. ಅಂಥವರಿಗಾಗಿ ನೀರು ಕೊಡ್ಲಿಕ್ಕಾಗಿ ಫ್ರೀಯಾಗಿ ವಾಟರ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಯಾರು ಬೆಂಗಳೂರಲ್ಲಿ ಇವಾಗ ಮಾಡ್ತಾ ಇಲ್ಲ, ಅಲ್ಲಲ್ಲಿ ಮಾಡ್ತಾರೆ. ಅಲ್ಲಲ್ಲಿ ಮಾಡ್ತಾರೆ. ಕುಡಿಯೋದು ಕೂಡ ಹೇಗಿರುತ್ತೆ, ಬಂದು ಆ ಬೈಕಲ್ಲಿ ನಿಂತ್ಕೊಂಡು ಸ್ಟಾಪ್ ಮಾಡಿ ಹಾಗೆ ಕುಡಿದು ಹೋಗ್ತಾ ಇರ್ತಾರೆ. ಹಾಗಲ್ಲ, ಕಡೆಕಾರದಲ್ಲಿ ದೊಡ್ಡ ಚಪ್ರ ಹಾಕಿ ಊರು ಹೊರಗೆ ಹಾಕ್ತಾ ಇದ್ರು, ಊರು ಒಳಗೂ ಹಾಕ್ತಾ ಇದ್ರು, ಊರಿಂದ ಊರಿಗೆ ಬರುವವರೆಲ್ಲ ನಡ್ಕೊಂಡು ಬರ್ತಾ ಇದ್ರು. ಮಧ್ಯದಲ್ಲಿ ಚಪ್ಪರ ಹಾಕಿ ಒಳ್ಳೆ ನೀರು ಮಜ್ಜಿಗೆ ತಂಪಾಗಿ ಗಡಿಗೆಗಳಲ್ಲಿ ನೀರಿಟ್ಟಿದ್ರೆ ಎಲ್ಲರೂ ಬಂದು ಕೂತು ಏನು ಒಂದೊಂದು ಊರಿಂದ ಗುಂಪು ಗುಂಪು ನಡ್ಕೊಂಡು ಬರೋರು, ತಲೆ ಮೇಲೆ ಗಂಟುಗಳು ಹೊತ್ಕೊಂಡು ಹಾಗೆ ಬಂದವರೆಲ್ಲ ಅಪ್ಪಾಚು ಎಲ್ಲಿ ನೆರಳು ಕಾಣಿಸತ್ತಾ ಅಂತ ಬಂದು ಆ ಚಪ್ರದ ಕಡೆಗೆ ಕೂತು ವಿಶ್ರಾಂತಿಯ ಚುರುಕು ಮಲ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು. ಆ ಇರುವಾಗ ನೀರು ಆ ಮಜ್ಜಿಗೆ ಕುಡಿಯುವಾಗ ತಮ್ಮ ಗಂಟುಗಳು ತೆಕ್ಕೊಂಡು ತಿನ್ಬಹುದು, ಎಲ್ಲ ಮಾಮೂಲೆ. ಆ ತಿನ್ನುವಾಗ ಒಬ್ಬರನ್ನೊಬ್ಬರು ಪರಿಚಯ ಆಗುತ್ತೆ. ಆ ಗುಂಪು ಈ ಗುಂಪು ಈ ಗುಂಪು ಆ ಗುಂಪು ಪರಿಚಯ ಆಗುತ್ತೆ. ಪರಿಚಯ ಆದಾಗ ಈ ಗಂಟುಗಳು ಎಕ್ಸ್ಚೇಂಜ್ ಆಗುತ್ತೆ. ಹೌದವರು ಈ ಪಿಕ್ನಿಕ್ ಅಂತ ಹೋಗ್ತಾರೆ ಚಿಕ್ಕ ಹುಡುಗರು ದೊಡ್ಡವರು. ದೊಡ್ಡವರು ಸೇರಿ ಹೋದಾಗ ಎಲ್ಲ ಅವರವರ ಮನೆಯಿಂದ ಕ್ಯಾರೆಟ್ಸ್ ತರ್ತಾರೆ. ತಂದಾಗ ಎಲ್ಲರಿಗೂ 60 ವೆರೈಟಿ ಸಿಗುತ್ತೆ. ಯಾಕೆ 60 ಬಾಕ್ಸ್ಗಳು ಸಿಗುತ್ತೆ. 60 ಬಾಕ್ಸ್ ಅಲ್ಲಿ ನಮ್ದು ಸ್ವಲ್ಪ ನಮ್ದು ಸ್ವಲ್ಪ ನಮ್ದು ಸ್ವಲ್ಪ ಅಂತ ಎಲ್ಲರೂ ಒಬ್ಬರದೊಬ್ಬರು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಟ್ರೈನಲ್ಲೂ ಅಷ್ಟೇ ಅಲ್ಲ, ನೋಡ್ತಾ ಇರ್ತೀವಿ ಇವರ ಟಿಫಾನ್ ಬಾಕ್ಸ್ ಅವರಿಗೆ ಅವರದ್ದು ಇವರಿಗೆ ಎಲ್ಲ ಏನು ಗಳಸ್ಯ ಕಂಠಸ್ಯ ಆಗಿಬಿಡ್ತಾರೆ ಅಂತ ಪ್ರಾಣ. ಮೊದಲು ಅವರು ಸ್ಟೇಷನ್ ಬರುತ್ತೆ ಒಬ್ಬರದು ಊರಲ್ಲ, ಈ ಊರು ಇನ್ನೊಂದು ಊರು ಇನ್ನೊಬ್ಬರದು. ಅವಾಗ ಏ ಇಳಿಬ್ಯಾಡ್ರಿ ಇಲ್ಲೇ 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 ಹೋಗಿ ಎಂದು ಹೋಗ್ತಾ. ಹಾಗೆ ಎಲ್ಲರೂ ಇರ್ತಾರೆ. ಯಾರ ಯಾರ ಸ್ಥಾನ ಬಂದ್ರೆ ಇಳಿಬೇಕಾಗಿದ್ದೆ ಇನ್ನ ಕೊನೆ ಹೇಳುತ್ತಾರೆ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದ್ಯಾಕೆ ದೂರ ಆಗಿದ್ಯಾಕೆ, ವಾಟ್ ಈಸ್ ದ ರೀಸನ್ ಅಂದ್ರೆ ದೈವೇನ ಏಕತ್ರ ನೀತಾನ ಉನ್ನೀತಾನ. ದೇವರೇ ನಮ್ಮ ಕರ್ಮಾನುಸಾರ ಎಲ್ಲರನ್ನ ಒಟ್ಟು ಮಾಡುತ್ತೆ, ಎಲ್ಲರನ್ನ ದೂರ ಮಾಡ್ತಾ ಬರುತ್ತೆ ಅಂತ ಹೇಳುತ್ತಾರೆ. ಸರಿ, ನಮ್ಗೆ ಗೊತ್ತಿದ್ದೆ ಅಲ್ಲ, ಗೊತ್ತಿಲ್ಲ ಅಂದ್ರೆ ಯಾವ್ದಿದ್ಯಾ, ಎಲ್ಲರಿಗೂ ಗೊತ್ತು. ಗೊತ್ತಿದ್ರು ಕೂಡ ಗೊತ್ತಿಲ್ಲ. ಕೆಲವರು ಇರ್ತಾರೆ ಡಾಕ್ಟರ್ಕ್ಕಿಂತ ಹೆಚ್ಚು ಮೆಡಿಸಿನ್ ಅವರಿಗೆ ಗೊತ್ತಿರುತ್ತೆ, ಓಲ್ಡ್ ಪೇಷಂಟ್ ಅಲ್ವಾ, ಚೆನ್ನಾಗಿ ಗೊತ್ತಿರುತ್ತೆ. ಡಾಕ್ಟರ್ ಬಂದು ಒಂದು ವೇಳೆ ಏ ನೋಡ್ರಿ ಇದಕ್ಕೆ ಮೆಡಿಸಿನ್ ಗೊತ್ತ್ರಿ ಇದೆಲ್ಲ ಮೆಡಿಸಿನ್, ಹಾ ಹೌದು ನಿಮ್ಗೆ ಗೊತ್ತು, ಅಯ್ಯೋ ಮೆಡಿಸಿನ್ ಏನಾದ್ರ ಕಾಂಬಿನೇಷನ್ ಕೂಡ ಗೊತ್ತು, ಅದರ ಯಾವ ಯಾವ ಕಂಪನಿ ಏನೇನು ಹೆಸರಿಟ್ಟಿದೆ ಅದಕ್ಕೆ, ಈ ಕಂಪನಿಯಲ್ಲಿ ಇದೇ ಔಷಧಕ್ಕೆ ಯಾವ ಹೆಸರು. ಆ ಡಾಕ್ಟರ್ ಬಾಯಿ ತೆಕ್ಕೊಂಡು ನೋಡ್ತಾನೆ, ನಾನಲ್ಲ ಇವನೇ ಬಹಳ ಚೆನ್ನಾಗಿದ್ದ ನನಗಿಂತ, ನೀವೇನು ಓದಿದ್ದೀರ, ಏನಿಲ್ಲ ಓಲ್ಡ್ ಪೇಷಂಟ್ ನಾನು, ನ್ಯೂ ಡಾಕ್ಟರ್ ಓಲ್ಡ್ ಪೇಷಂಟ್ ಇಸ್ ಬೆಟರ್ ದನ್ ನ್ಯೂ ಡಾಕ್ಟರ್ ಅಂತ. ಆದರೆ ಇಷ್ಟೆಲ್ಲ ಗೊತ್ತಿದ್ದ ಪೇಷಂಟ್ ಏನ್ ಮಾಡ್ತಾ ಇದ್ದಾನೆ, ಔಷಧ ತಗೊಳ್ತಾ ಇಲ್ಲ. ಔಷಧ ಕುರಿತು ಗೊತ್ತು, ಔಷಧ ತಗೊಂಬಲ್ಲ, ರೋಗ ಜಾಸ್ತಿ. ಡಾಕ್ಟರ್ ಕೇಳಿದ, ನನಗಿಂತ ಜಾಸ್ತಿ ಗೊತ್ತು ನಿಮಗೆ, ಮತ್ತೆ ಯಾಕೆ ರೋಗ ಬಂದಿದೆ? ಅವಾಗ ಅಂದ, ಔಷಧ ಕುರಿತು ಗೊತ್ತಿದ್ರೆ ಸಾಲದು, ತಗೊಳ್ತಾ ಇರಬೇಕು ಔಷಧ. ಔಷಧ ತಗೊಳ್ಳದೇನೆ ಬರೀ ಗೊತ್ತಿದ್ರೆ ರೋಗ ಕಡಿಮೆ ಆಗೋದಾದ್ರೆ ಬಹಳ ಜನ ಕಡಿಮೆ ಆಗಬೇಕು. ನಾವ್ಯಾರು? ಔಷಧ ಕುರಿತು ಚೆನ್ನಾಗಿ ಗೊತ್ತಿದ್ದ ರೋಗಿಗಳು. ಔಷಧ ತಗೊಳ್ಳಲ್ಲ. ಏನ್ ಔಷಧ ಗೊತ್ತಿಲ್ಲೇನು ಹೇಳಿದ ಕೂಡಲೇ, ಅಯ್ಯೋ ನಮ್ಗೆ ಗೊತ್ತ್ರಿ, ದೇವರೇ ಎಲ್ಲರನ್ನ ಒಂದು ಕಡೆ ಸೇರಿಸೋದು ಬಿಡಿಸೋದು. ಸರಿ, ಇದು ತಗೊಳ್ತಾ ಇದ್ದೀರಾ, ತಗೊಳ್ಬಹುದು ಅಂದ್ರೆ ಏನು? ಏನಿಲ್ಲ, ಸದಾ ಕಾಲ ಹರಿಯೇ. ಯಾರ್ಯಾರು ನಮ್ ಸುತ್ತ
ಮತ್ತು ಸಂತೋಷವಾಗಿ ಯಾರ್ಯಾರಿರ್ತಾವೋ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಸ್ನೇಹಿತರು ಎಲ್ಲರೂ ಕೂತು ಸಂತೋಷವಾಗಿರುವಾಗ ಒಂದು ಟ್ಯಾಬ್ಲೆಟ್ ಥಕ್ ಅಂತ ಹಾಕೋಬೇಕು. ಏನಂತ, ಸ್ವಾಮಿ ನೀನೇ ನಮ್ಮ ಕರ್ಮಾನುಸಾರ ಎಲ್ಲರನ್ನ ಒಟ್ಟಿಗೆ ಸೇರಿಸಿದ್ದೀಯಾ, ಯಾವಾಗ ಯಾವಾಗ ಯಾರು ಯಾರು ದೂರ ಆಗ್ತಾರೋ ಗೊತ್ತಿಲ್ಲ ಹರಿಯೇ, ನಿನ್ನ ಸಂಕಲ್ಪ ಅಂತ ಒಂದು ಟ್ಯಾಬ್ಲೆಟ್ ದಿನಕ್ಕೆ ಒಂದು ಮೂರು ಸಲ ಹೇಳ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಕೊಳ್ಳಿ ಅಂತ. ಹಾಕೊಳ್ತಾ ಬಂದ್ರೆ ಆ ಟ್ಯಾಬ್ಲೆಟ್ ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಈ ರೋಗ ಒಂದು ಸಲ ಅಟ್ಯಾಕ್ ಅಂತ ಬರುತ್ತೆ. ಯಾವಾಗ ಆ ದೂರ ಆಗೋ ಸಂದರ್ಭ ಬಂದಾಗ ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಮೊದಲಿಂದ ಅಂದುಕೊಂಡದ್ದೇ ಇದು. ಹೀಗೆ ಹೋಗಿ ಹೋಗ್ತಾರೆ, ಒಂದ ಅವರ ದೂರ ಆಗ್ತಾರೆ, ಒಂದ ನಾವು ದೂರ ಆಗ್ತೀವಿ, ಇಲ್ಲ ಮೇಲಕ್ಕೆ ಹೋಗ್ತೀವಿ. ಅವಾಗ ದುಃಖ ಇರಲ್ಲ, ಪ್ರಿಫಿಕ್ಸ್ಡ್ ನೋ ಪ್ರಾಬ್ಲಮ್. ಆಯ್ತು ಸ್ವಾಮಿ ಹೊರಟವಲ್ಲ, ನಿನ್ನ ಸಂಕಲ್ಪ ಮುಂದೆ ಇದ್ದಷ್ಟು ಕಾಲ ಅವರಲ್ಲಿ ನಾನು ನಿನ್ನ ನೋಡಿ ಅವರೊಳಗೆ ನಿನ್ನ ಪೂಜಾ ಮಾಡಿದೆ ಹರಿಯೇ. ಈ ಚಿಂತನೆ ನಾವು ಮಾಡ್ತೀವ ದಿನಾಲೂ ಮಾಡಲ್ಲ ಗೊತ್ತು. ಎಲ್ಲರೂ ಇರ್ತಾರೆ ಹೋಗ್ತಾರೆ, ಇರ್ತಾರೆ ಹೋಗ್ತಾರೆ. ಅದನ್ನ ಸತತ ಚಿಂತನೆ ಮಾಡುವುದು ಎಂಬ ಟ್ಯಾಬ್ಲೆಟ್ ಹಾಕೊಳ್ಳಲ್ಲ. ಈ ಟ್ಯಾಬ್ಲೆಟ್ ಹೆಸರು ಏನು? ಉಪಾಸನ ಅಂತ ಕರೀತಾರೆ. ಬಿಂಬೋಪಾಸನ ಅಂದ್ರೆ ಏನು ಹೇಳ್ತಾರೆ? ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ ಅಂದ್ರೆ ನನ್ನ ಸುತ್ತೂ ಇರುವ ಪದಾರ್ಥಗಳು ವ್ಯಕ್ತಿಗಳು ಎಲ್ಲ ನಿನ್ನಧೀನ, ನಾನು ನಿನ್ನಧೀನ. ಅದು ಚೆನ್ನಾಗಿರುತ್ತೆ ಹೇಳಲಿಕ್ಕೆ. ಇನ್ನೊಂದು ರೀತಿಯಲ್ಲಿ ನನ್ನ ಸುತ್ತಿರುವವರು ಪದಾರ್ಥಗಳು ನೀ ಕೊಟ್ಟದ್ದು, ಯಾವಾಗಾದ್ರೂ ದೂರ ಆಗ್ಬಹುದು. ನನ್ನ ಶರೀರ ಇಂದ್ರಿಯಗಳು ನೀ ಕೊಟ್ಟದ್ದು, ಯಾವಾಗಾದ್ರೂ ಯಾವುದಾದ್ರೂ ಹೋಗಬಹುದು. ಅರೆ ಅದಕ್ಕೆ ಸಿದ್ಧನಾಗುವಂತೆ ಮಾಡಯ್ಯ ಅಂತ ಹೇಳೋದೇ ನಿಜವಾಗಿ ಮೆಂಟಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ತಾ ಬರೋದೇ ಉಪಾಸನ. ಅದು ಮಾಡ್ತಾ ಇದೀವ ಇಲ್ಲ? ಒಂದು ಕಡೆ ಗೊತ್ತರಿ ದೇವರೇ ಎಲ್ಲ ಮಾಡೋದು, ಹತ್ರ ಕಲಿಯೋದವನೇ, ದೂರ ಮಾಡುವುದವನೇ ಅಂತ ಹೇಳ್ತೀವಿ. ದೂರ ಆದ್ಕೊಳ್ಳೇ ಕೊಡೋ ಅಂತ ಹೇಳ್ತಾ ಇರ್ತೀವಿ. ಯಾಕೆ? ಟ್ಯಾಬ್ಲೆಟ್ ಹಾಕೊಳ್ತಾ ಇಲ್ಲ, ದುಃಖ ಬರ್ತಾ ಇಲ್ಲ, ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಯ್ಯ ಬಹಳ ಒಳ್ಳೇದು, ಅವನು ಸತ್ತೋದ್ನಲ್ಲ ಅದಕ್ಕೆ ನನಗೆ ದುಃಖ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ ನಿತ್ಯ ಆತ್ಮ ಅವ್ಯಯ ಶುದ್ಧ ಜೀವ. ಅವನಿಗೆ ಸಾವಿಲ್ಲ, ಹಿರಣ್ಯಾಕ್ಷ ಸತ್ತಿಲ್ಲ, ಅಳಬೇಡಿ. ಅಳೋದಕ್ಕೆ ಕಾರಣ ಏನು? ಸತ್ತ, ಸತ್ತಿಲ್ಲ. ದೂರ ಹೋದ, ದೂರ ಮೊದಲೇ ಹೋಗ್ತಾನೆ ಅಂತ ಮೊದಲೇ ಗೊತ್ತು. ಇವಾಗ ಕಳ್ತೀರಾ? ಹಿರಣ್ಯಾಕ್ಷ ಹುಟ್ಟಿದ ಕಾಲಕ್ಕೆ ನೀನು ನೆನೆಯಬೇಕಾಗಿತ್ತು. ಏನಂತ, ಈ ಹುಟ್ಟಿದವ ಎಂದಾದ್ರೂ ದೂರ ಆಗ್ತಾನೆ ಅಂತಾನೆ ನಾಮಕರಣ ಮಾಡಬೇಕು, ಯಾಕೆ ಮಾಡಿಲ್ಲ? ಆದ್ದರಿಂದ ದುಃಖ ಬರ್ತಾ ಇದೆ. ಹುಟ್ಟಿದಾಗಿಂದ ಕೂಸನ್ನ ನೋಡಿದ ಕಾಲಕ್ಕೆಲ್ಲ ಯಾವಾಗಾದ್ರೂ ದೂರ ಆಗ್ತಾನೆ, ಯಾವಾಗಾದ್ರೂ ದೂರ ಆಗ್ತಾನೆ ಅಂತ ಚಿಂತನೆ ಮಾಡಿದೀಯಾ? ಮಾಡಿಲ್ಲ. ಆ ಮಾಡಿದ್ದಕ್ಕೆ ಹೀಗಾಗ್ತಾ ಇದೆ, ಮಾಡಿದ್ರೆ ಆಗ್ತಾ ಇದ್ದಿಲ್ಲ. ಯಾರು ಹೇಳಿತು? ವಿಜಯದೇವಿ ಮಹಾಜ್ಞಾನಿ ಆಕೆಗೆ ಅಮ್ಮ ಹೇಗಾದ್ರೂ ಹೋಗ್ಬೇಕಾಗಿದ್ದೆ ಹೇಳ್ತಾರೆ. ನೀನೇನೋ ಜೀವ ನಿತ್ಯ ಸಾವಿಲ್ಲ ಅಂತೀಯ, ಮತ್ತೆಲ್ಲ ಸತ್ರು ಸತ್ರು ಅಂತಾರಲ್ಲಯ್ಯ, ಅವ್ರು ಸತ್ರು ಇವ್ರು ಸತ್ರು ಅಂತ ಹೇಳ್ತಾರೆ. ಮತ್ತೆ ಅಂದ್ರೆ ಹೇಳ್ತಾರೆ, ಇಲ್ಲಮ್ಮ ಸಾವಿಲ್ಲದಿದ್ರು ಸತ್ರು ಅಂತಾರೆ. ಗೊಚ್ಚರ ಏನು ಅವ್ರೇನಾದ್ರೆ ಸಾವಿಲ್ಲದಿದ್ರು ಜೀವನ ಸತ್ರು ಅಂತ ಕರೀಲಿಕ್ಕೆ ಇಲ್ಲ, ಭ್ರಾಂತಿ ಬರ್ತಾ ಇದೆ. ಹೇಗೆ ಹೇಳ್ತಾರೆ? ಯಥಾ ಅಂಬಸ ಪ್ರಚಲತ ತರಗೋಪಿ ಚಲಾಹರಿವ ಚಕ್ಷುಷ ಭ್ರಾಮ್ಯಮಾಣೇನ ದೃಶ್ಯತೆ ಪ್ರವತೀವ ಭೂ. ಅಲ್ಲ, ಇದೇ ನೀವು ಸಪ್ತಮಸ್ಕಂದ ಭಾಗವತ ಹೇಳ್ತಾ ಇದ್ರೆ ಏನ್ ಹೇಳ್ತಾ ಇದ್ರೆ ಡೌಟ್ ಅಲ್ವಾ? ಸಪ್ತಮಸ್ಕಂದ ಭಾಗವತ ಅಂದ್ಕೊಳ್ಳೆ ಹಿರಣ್ಯಕಶಿಪು ಡೈರೆಕ್ಟ್ ತಪಸ್ಸು ಪ್ರಹ್ಲಾದ ನರಸಿಂಹದೇವರು ಬಂದ್ರು ಭರ್ರನ್ನ ಸೇರಿ ಕೊಂದ್ಬಿಟ್ರು, ಅದೇ ಸಪ್ತಮಸ್ಕಂದ. ಅದಿಲ್ಲ, ಏನೋ ಒಣ, ಈ ಒಣ ಜಾಸ್ತಿ ಇರೋದೇ ಸಪ್ತಮಸ್ಕಂದದಲ್ಲಿ. ಅಪರೂಪದ ಪ್ರಮೇಯ ಭಾಗ ತುಂಬಿ ಹೋಗಿದೆ, ಅದನ್ನು ಮುಟ್ಟೇ ಮುಟ್ಟಲ್ಲ. ಎಷ್ಟೊತ್ತು ಆ ನರಸಿಂಹದೇವರ ಹಿಂದೆ ಗೊತ್ತಿರ್ತೀವಿ, ಉಗ್ರ ಉಗ್ರ ಅಂತ. ನಾನೇನು ಉಗ್ರ ಮಹಾರಾಜ, ನನ್ನ ಪಾಡಿಗೆ ನಾನಿದ್ದೇನೆ. ಉಗ್ರ ಯಾವುದು ಗೊತ್ತಾ?
ಉಗ್ರ ಅಂತ ಯಾವುದನ್ನು ಹೇಳಬೇಕು ಗೊತ್ತಾ? ನಿಮಗೆ ಕಾಟ ಕೊಡುವುದನ್ನ ಉಗ್ರ ಅಂತ ಕರೀಬೇಕು. ನಿಮ್ ಕಾಟ ಕೊಡೋದೇ ಸಂಸಾರ, ಅದು ನಿಮಗೆ ಶಾಂತವಾಗಿ ಕಾಣಿಸ್ತಾ ಇದೆ. ನನ್ನ ಪಾಡಿಗೆ ನಾನಿದ್ದು ನಿಮ್ಗೆ ರಕ್ಷಣೆ ಮಾಡ್ತೀನಿ, ನಾನು ಉಗ್ರನಾಗಿ ಕಾಣಿಸ್ತಾ ಇದ್ದೀನಿ. ನಿಮಗೆ ರಿವರ್ಸ್ ಆಗ್ತಾ ಇದೆ. ಪ್ರಹ್ಲಾದನಿಗೆ ನರಸಿಂಹ ಉಗ್ರನಾಗಿ ಕಾಣಿಸಿಲ್ಲ. ನರಸಿಂಹ ಕೇಳ್ತಾನೆ, ಏನೋ ಪ್ರಹ್ಲಾದ ಎಲ್ಲರೂ ಓಡ್ತಾ ಇದ್ದಾರೆ, ನೀನ್ಯಾಕೆ ಓಡಿಲ್ಲ? ನಿನ್ ಹೆದರಿಕೆ ಆಗಿಲ್ಲ? ನಿನ್ನ ನೋಡ ಹೆದರಿಕೆನ ಚಿಕ್ಕ ಹುಡುಗ ಕೇಳ್ತಾನೆ. ಹೆದರಿಕೆ ಆಗಲ್ಲೇನೋ? ಅಲ್ಲ ಅಯ್ಯ, ನೀನು ಸಿಟ್ಟಾಗಿ ಬಂದೀಯ, ನನ್ನ ಮೇಲೆ ಸಿಟ್ಟಾದ್ರೆ ನನಗೆ ಹೆದರಿಕೆ ಆಗ್ಬೇಕು. ನೀ ಸಿಟ್ಟಾಗಿದ್ದು ನನ್ನ ಹೊಡೆಯಲಿಕ್ಕೆ ಬಂದವರ ಮೇಲೆ ಸಿಟ್ಟಾದ್ರೆ ನನಗೆ ಆನಂದ ಆಗ್ಬೇಕಂತೆ ಹೊರತು ಹೆದರಿಕೆ ಆಗುತ್ತಯ್ಯ ಹರಿಯೇ. ಮತ್ತೆ ನಾನು ಯಾರನ್ನ ಹೆದರಬೇಕು? ನನ್ನ ಮೇಲೆ ಸಿಟ್ಟಾದವರನ್ನ ನೋಡಿ ಯಾವುದು ಸಂಸಾರ ನನ್ನ ಹಾಳ ಮಾಡಬೇಕಂತ ನೋಡುತ್ತಾ ಇದೆ. ಅದು ಪರಿಚಯ ಆದದ್ದೇ ಪ್ರಹ್ಲಾದರಾಜರಿಗೆ. ಹಾಗಾದ್ರೆ ನಮಗೂ ಕೂಡ ನರಸಿಂಹ ಇಷ್ಟನಾಗಿ ದುಷ್ಟವಾದ ಸಂಸಾರ ಹೋಗಬೇಕಾದ್ರೆ ಅದರ ಪರಿಚಯ ಆಗಬೇಕು. ಅದರ ಪರಿಚಯ ಆಳವಾಗಿ ಮಾಡಿಕೊಡುತ್ತಾ ಇದೆ ಸಪ್ತಮ ಸ್ಕಂದ ಭಾಗವತ. ಹೇಳ್ತಾರೆ, ನೀರು ಸರೋವರ ಇದೆ, ದಡದಲ್ಲಿ ಗಿಡ ಇದೆ, ಗಿಡದ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಾ ಇದೆ. ನೀರಲ್ಲಿ ಗಿಡ ಕಾಣಿಸ್ತಾ ಇದೆ. ಯಾರೋ ಕಲ್ಲಾಕಿದ್ರು ನೀರಲ್ಲಿ, ನೀರು ಕದಲಿಕ್ಕೆ ಶುರುವಾಗಿದೆ. ಕದಲಿದ್ರೆ ಅವಾಗ ಗಿಡನು ಕದಲುತ್ತಾ ಇಲ್ಲ, ನೀರಲ್ಲಿ ಗಿಡ ಕದಲುತ್ತೆ. ಯಾರೋ ನೀರಲ್ಲೇ ನೋಡ್ತಾ ಇದ್ರು, ಗಿಡ ಹಾಗೆ ಇತ್ತು, ಕದಲಿಕ್ಕೆ ಶುರು ಆಗಿಕೊಳ್ಳಿ, ಏ ಗಿಡ ಕದಲ್ತಾದೆ, ಗಿಡ ಕದಲ್ತಾದೆ ಅಂತ. ಬುದ್ಧಿ ಇದ್ದವರು ಮಾತು ನಂಬ್ತಾರ? ನಂಬ. ಹಾಗೆ ಜೀವ ಸತ್ತಿಲ್ಲ, ದೇಹ ಹೋದ ಕೂಡಲೇ ಜೀವನಿಗೂ ನೀರಿಗೆ ಚಲನ ಬಂದ ಕೂಡಲೇ ಅದರ ಜೊತೆಗೆ ಆ ಗಿಡದ ಪ್ರತಿಬಿಂಬಕ್ಕೂ ಕೂಡ ಚಲನ ಅಂತ ಹೇಳಿದಂತೆ ಈ ಶರೀರಕ್ಕೆ ಚಲನ ಬಂದ ಕೂಡಲೇ ಜೀವನಿಗೂ ಚಲನ ಬಂತು, ಸಾವು ಬಂತು ಅಂದುಕೊಳ್ತಾರೆ. ತಪ್ಪಯ್ಯ. ತುಂಬಾ ಹೇಳುತ್ತಾ ನೋಡಪ್ಪ, ಅದರಲ್ಲಿ ಇನ್ನೊಂದು ಕತೆ ಹೇಳುತ್ತಾ. ಯಾವ್ಯಾವ ಕತೆ ಇವತ್ತು ಗೊತ್ತಾ? ಇಲ್ಲಿ ಗೊತ್ತಿಲ್ಲ. ಮೊದಲು ಕತೆ ಯಾರ್ಯಾರು ಶುರು ಆಗಿತ್ತು? ಸೂತ ಶೌನಕ ಸಂವಾದ. ಅವರು ಯಾವ ಕತೆ ಹೇಳಿದ್ರು? ಶುಕ ಪರೀಕ್ಷಿದ್ರಾಜರ ಸಂವಾದ ಕುರಿತು ಹೇಳಿದ್ರು. ಅದರಲ್ಲಿ ಶುಕಾಚಾರ್ಯರು ಯಾರ ಕತೆ ಹೇಳಿದ್ರು? ಧರ್ಮರಾಜ ನಾರದರ ಸಂವಾದ ಹೇಳಿದ್ರು. ಅದರಲ್ಲಿ ನಾರದರು ಯಾರ ಕುರಿತು ಹೇಳಿದ್ರು? ಹಿರಣ್ಯಕಶಿಪುವಿನ ಕುರಿತು ಹೇಳಿದ್ರು. ಈಗ ಯಾರ್ಯಾರು ನಡೀತಾ ಇದೆ? ಹಿರಣ್ಯಕಶಿಪುವಿಗೂ ದಿವ್ಯ ದೇವಿ ಅವರಿಗೆಲ್ಲ ನಡೀತಾ ಇದೆ. ಅದರಲ್ಲಿ ಇನ್ನೊಂದು ಕತೆ ಯಾರದ್ದು ಅಂದ್ರೆ ಉಶೀನರ ದೇಶರಾಜದ್ದು. ಕಥೆ 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 ಒಳಗೆ 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 ಹೋಗ್ತಾ ಇದೆ. ಆ ಉಶೀನರ ದೇಶ ರಾಜ ಸುಯಜ್ಞ ಸಪತ್ನೈಹಿ ನಿಹತ ಯುದ್ಧೇ, ಎಲ್ಲ ಶತ್ರುಗಳು ಸೇರಿದ್ರು, ಆ ರಾಜರನ್ನ ಕೊಂದಾಕಿದ್ರು. ಕೊಂದಾಕಿದ ಕೂಡಲೇ ಎಲ್ಲ ಸುತ್ತಿದ್ದವರು ಸೇರಿಕೊಂಡ್ರು, ಹೆಂಡತಿಯರು ಎಲ್ಲರೂ ಸೇರಿಕೊಂಡು ಅಳತಾ ಅವನನ್ನ ಆ ಶರೀರವನ್ನು ಸುಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವಾಗೆ ಯಮಧರ್ಮರಾಜರು ಬರ್ತಾ ಇದ್ದಾರೆ. ಯಮಧರ್ಮರಾಜರು ಆಹತಾನ್ ಬಾಲಕೋ ಭೂತ್ವ ಯಮಃ ಸ್ವಯಂ ಉಪಾಗತ. ಯಮಧರ್ಮರಾಜರೇ ಹತ್ತಿರ ಬಂದವರಿಗೆ ಹೇಳುತ್ತಾ ಇದ್ದಾರೆ. ಒಮ್ಮೆ ಹೇಳೋಣ. ಹರ ನಮಃ ಪಾರ್ವತೀಪದಯೇ. ಇಲ್ಲಿ ಯಾಕೋ ಸೌಂಡ್ ಬರ್ತಾ ಇಲ್ಲ. ಹರ ನಮಃ ಪಾರ್ವತೀಪದಯೇ, ಇನ್ನಷ್ಟು ಹರ ನಮಃ ಪಾರ್ವತೀಪದಯೇ. ಅಪ್ಪ ಸ್ವಲ್ಪ, ಯಾಕಂದ್ರೆ ಅದು ಊಟ ಆದ ಕೂಡಲೇ ಒಂದು ಗಂಟೆ ಕೂಡ ವಿಶ್ರಾಂತಿ ಇಲ್ಲದೆ ಕಾಟ ಕೊಟ್ರೆ ಹೀಗೆ ಆಗುತ್ತೆ. ಮತ್ತೆ ನಿದ್ದೆ ಬರ್ತಾ ಇರುತ್ತೆ, ಚಿಂತೆ ಬರ್ತಾ ಇರುತ್ತೆ, ಹೇಳುವವರಿಗೆ ಬರಲ್ಲ, ಕೇಳುವವರಿಗೆ ಬರ್ತಾ ಇರುತ್ತೆ. ದೋಷ ಇಲ್ಲ, ನಾನೇ ಬಸ್ತೇ.
ಮತ್ತೆ ನಮ್ಮ ಜೂನಿಯರ್ ನಿಮ್ಮನ್ನ ಬಡದು ಎಬ್ಬಿಸಿ ನಿಮ್ಮ ಕಿವಿಯಲ್ಲಿ ತುಂಬಿ ನೀವು ಕೇಳಿ ಸಂತೋಷ ಪಟ್ಟರೇನೆ ಮೇಲಿನವ ನಮ್ಮ ನೋಡಿ ಸಂತೋಷ ಪಡುತ್ತಾರೆ. ಇಲ್ಲದಿದ್ರೆ ನಿಮ್ಮ ಪಾಡಿಗೆ ನೀವು ಜೊಂಪಲ್ಲಿದ್ರೆ ನನ್ನ ಪಾಡಿಗೆ ನಾನು ಹೇಳ್ಕೊಂಡು ಹೋದ್ರೆ ಅದು ಹೇಗಿರುತ್ತೆ? ಬೂದಿಯಲ್ಲಿ ವೈಶ್ವದೇವ ಮಾಡಿದಂತ ಆಗುತ್ತೆ ಅಲ್ವಾ? ಬೂದಿಯಲ್ಲಿ ವೈಶ್ವದೇವ ಮಾಡಿದವರ ಮುಖ ಹೇಗಿರುತ್ತೆ ಹೇಳುತ್ತಾರೆ. ಹಾಗೆ ಜೊಂಪಲ್ಲಿದ್ದವರಿಗೆ ಪುರಾಣ ಹೇಳಿ ಮುಗಿಸಿಬಿಟ್ರೆ ಅದೇ ಫಲ ಬರುತ್ತೆ. ಆದ್ರಿಂದ ಸರಿ ಮುಂದಕ್ಕೆ ಹೋಗೋಣವಾ? ನಿಜವಾಗಿ ಹೋಯ್ತಾ ಜಂಪು? ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹಃ ಯತ್ವದ್ಭವ ಸತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಃ ಅನುಶೋಚಂತಿ ಅಪಾರ್ಥಂ. ಅಲ್ಲಯ್ಯ ನೀವು ದೊಡ್ಡವರು ಯಾಕಳ್ತಾ ಇದ್ದೀರ ಸತ್ತೋಕ್ಕೋಸ್ಕರ? ಇದೇನ್ರಿ ನೀವು ಒಟ್ಟಾರೆ ಈ ಸಾಯುವುದಕ್ಕೆ ಸತ್ರೆ ಅಳೋದಕ್ಕೆ ಅಡ್ಡಿ ಬಿಡ್ತಾ ಇದ್ದೀರ. ಅಳ್ಳಿಕ್ಕೂ ಸ್ವಾತಂತ್ರ್ಯ ಇಲ್ವಾ? ಏನೋ ಒದ್ದಾಡಿಸ್ತಾ ಇದ್ದೀರ. ಏನೋ ಕಣ್ಣು ತುಂಬಾ ಹತ್ತು ಸಂತೋಷವಾಗಿರೋಣ ಅಂದಿಲ್ಲ, ಅದಕ್ಕಂದ್ರು ಅಳಬೇಡಯ್ಯ ಯಾಕೆ ಅಳುತ್ತೀರ? ಸತ್ತದ್ದಕ್ಕೆ ಅಳ್ತಾ ಇದ್ದೀರಿ, ಅದೇ ಸತ್ತದ್ದಕ್ಕೆ ಯಾಕೆ ಅಳಬೇಕು ಅಂದ್ರೆ ಏನಿಲ್ಲ, ಸತ್ತದ್ದಕ್ಕೆ ಅಳಬಾರ್ದ? ಯಾವಾಗ ಅಳಬಹುದು ಗೊತ್ತಾ? ಜಗತ್ತಿನಲ್ಲಿ ಯಾರು ಸಾಯಿದೆ ನಮ್ಮವರು ಮಾತ್ರ ಸತ್ತಿದ್ರೆ ಅಯ್ಯೋ ನಮ್ಮವರೇ ಸತ್ರು ಅಂತ ಅತ್ರು ಒಂದು ಒಳ್ಳೆ ಶೋಭೆ ಇರುತ್ತೆ. ಎಲ್ಲರೂ ಸಾಯ್ತಾನೆ ಇದ್ದಾರೆ. ಯಾರು ಖುಷಿಯೋ ಖುಷಿ ಕುಣಿದಾಡ್ತಾ ಇದ್ದಾನೆ. ಏನಾಯ್ತಪ್ಪ ಊಟ ಮಾಡಿದೆ? ಊಟ ಏನಿಲ್ಲ. ಊಟ ಮಾಡ್ತಪ್ಪ ಅದು ಖುಷಿಯ? ಹೌದು ಅಂದ. ಅಲ್ಲೋ ಜಗತ್ತಿನಲ್ಲಿ ಯಾರು ಊಟ ಮಾಡಿದ್ರೆ ಇನ್ನೊಬ್ಬರೇ ಊಟ ಮಾಡಿದ್ರೆ ಸಂತೋಷ ಪಡ್ಬೋದು? ಎಲ್ಲರೂ ಮಾಡ್ತಾ ನೀವು ಮಾಡ್ತಾ ಯಾಕೆ ಸಂತೋಷ? ಹಾಗೆ ಎಲ್ಲರೂ ಸಾಯ್ತಾ ಇದ್ದಾರೆ, ಸತ್ತವರಿಗೆ ಅಳಲೇಕೆ? ಯಾಕೆ ನಾವು ಸಾಯ್ಲಿಕ್ಕಿದ್ದೇವೆ. ಮೊದಲು ಅವರು ಹೋದ್ರು ಟಿಕೆಟ್ ತಗೊಂಡು ನಂತರ ಕ್ಯೂಅಲ್ಲಿ ನಾವು ಬರ್ತಾ ಇದ್ದೇವೆ. ಅದರಿಂದ ಸತ್ತವರಿಗಾಗಿ ಅಳಬೇಡಿ. ಇನ್ನು ಮುಂದೆ ಹೇಳ್ತಾರೆ, ಅಹೋ ವಯಂ ಧನ್ಯತನಾಃ ಯದತ್ರ ತ್ಯಕ್ತಃ ಪಿತೃಭ್ಯಾಂ ನಭಿಚಿಂತಯಾಮಃ ಅಭಕ್ಷ್ಯಮಾಣಾಃ ಅಬಲಾಃ ವೃತಾದಿಭಿಃ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೇ. ಅಯ್ಯ ನೀವೊಂದು ದೊಡ್ಡವರು, ನಾವು ಚಿಕ್ಕ ಹುಡುಗರಿದ್ದೇವೆ, ಈ ಸ್ಮಶಾನ ಭೂಮಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಏನು ತೋಳ ನರಿ ಎಲ್ಲ ತಿರುಗಾಡುತ್ತಾ ಇರತ್ತೆ, ನಮಗೆ ತಿಂದುಬಿಟ್ರೆ ಗತಿ ಏನು? ಅಂಥದ್ದು ನಾವು ಆ ಶ್ರೀಹರಿ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ, ಅವರಿಂದ ರಕ್ಷಿತರಾಗಿ ನಾವು ಚೆನ್ನಾಗಿದ್ದೇವಯ್ಯ. ನೀವು ಅಷ್ಟೇ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಯಾವನಾದರೆ ಗರ್ಭದಲ್ಲಿ ಎಲ್ಲಾ ಜೀವರಾಶಿಗಳನ್ನ ರಕ್ಷಣೆ ಮಾಡುತ್ತಾನೋ ಅಂಥ ಸ್ವಾಮಿ ಹೊರಗೂ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಅವನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ, ಅವರಿಂದ ರಕ್ಷಿತರಾಗಿ ನಾವಿದ್ದೇವೆ. ಇದು ದೊಡ್ಡ ವಾಕ್ಯ. ಯಾರಿಗೆ? ಒಬ್ಬ ಮಹಾನುಭಾವರಿಗೆ, ರಘುಪ್ರೇಮ ತೀರ್ಥರು ಅಂತ ಆದವಾನಿಯ ಮಹಾನುಭಾವರು. ಅವರ ಚರಿತ್ರೆಯಲ್ಲಿ ಈ ಒಂದು ವಾಕ್ಯವನ್ನಿಟ್ಟುಕೊಂಡೇ ಇಡೀ ಜೀವನ ನಡೆಸಿದರು. ನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದವನೇ ಹೊರಗೂ ರಕ್ಷಣೆ ಮಾಡುತ್ತಾನೆ ಎಂಬ ಭರವಸೆಯಿಂದ ಬದುಕಿ ಈ ಒಂದು ಮಂತ್ರ ಜಗತ್ತಿಗೆ ಹಾಗೆ ತೋರಿಕೊಟ್ಟ ಮಹಾನುಭಾವರು. ಯಯಿಚ್ಛ ಏಷಃ ಸುಜತೀತಮವ್ಯಯೋ ಯಯೇವ ರಕ್ಷತ್ಯವಲಂಪದೇಯಃ ತಸ್ಯಾವಲಾ ಕ್ರೀಡನ ಮಾಧುರೀಷಿತುಃ ಚರಾಚರಂ ನಿಗ್ರಹ ಸಂಗ್ರಹೇ ಪ್ರಭೋ. ಆ ದೇವರಂತಿದ್ದಾರಲ್ಲ, ಅವನೇ ನಮ್ಮನ್ನ ರಕ್ಷಣೆ ಮಾಡೋದು, ಅವನೇ ನಮ್ಮನ್ನ ಸಂಹಾರ ಮಾಡೋದು. ಕನ್ನಡದಲ್ಲಿ ಬೇಕಾ ಈ ಮಾತು? ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ. ಈ ವಿಧದಲ್ಲಿ ತಿಳಿದು ಜೀವರ ಲಕ್ಷಣ ಸಾವಧಾನದಿ ಗುಣಿಸು ಹರಿಕರ್ತೃತ್ವವನ್ನು. ದೇವ ದೇವ ಬಿಂಬ ಜೀವನ ಪ್ರತಿಬಿಂಬ, ಭಾವ ಕೆಡದಂತೆ ಯೋಜಿಸರ್ವತ್ರ ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಸೇವಕರ ಅಭಿಮಾನ ಎಂದೆಂದಿಗೆ ಬಿಡನೋ. ಚೆನ್ನಾಗಿ ಹೇಳುತ್ತಾರೆ. ಕಾಯೋದು ಕೊಲ್ಲೋದು ಅವರೇ, ಅವನು ಬಿಟ್ರೆ ಇಲ್ಲ ಅಂತ ಚೆನ್ನಾಗಿ ಹೇಳುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ ಅಲ್ಲ, ಚೆನ್ನಾಗಿದೆ. ನಮ್ಮ ರಾಜನನ್ನ
ನಾವು ಯುದ್ಧಕ್ಕೆ ಬಿಟ್ಟವಲ್ಲ ಅದೇ ತಪ್ಪಾಯಿತು, ಅದಕ್ಕೆ ಸತ್ತ. ನಾವು ಬಿಡದೆ ಮನೆಯಲ್ಲೇ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿದ್ದ. ಯಾರೋ ಪಾಪ ಬಾತ್ರೂಮ್ ಹೋಗಿರ್ತಾರೆ, ಅಲ್ಲೇ ವಿದ್ಯುತ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಈ ಬಂದಿರ್ತಾರಲ್ಲ ಅವರು ಆ ಟೈಮಲ್ಲಿ ಬಾತ್ರೂಮ್ ಹೋದಾಗಿದ್ರು ಚೆನ್ನಾಗಿರ್ತಾ ಇತ್ತು. ಯಾರಿಗೆ ಹೋಗ್ತಾರೆ, ದಿನ ಹೋಗೋದೇ ಹೋಗುದು ಅಲ್ವಾ? ಅಂದ್ರೆ ಹೇಳ್ತಾರೆ, ಇಲ್ಲ ರೀ ಅವರು ಅಲ್ಲಿಂದ ಬಂದ್ರು, ಸುಸ್ತಾಗಿದ್ರು, ಚೂರು ಕಾಫಿ ಕುಡಿತಾ ಇದ್ರು, ಪ್ರಾಣ ಹೋಯಿತು. ಕಾಫಿ ಕೊಡಬಾರ್ದಾಗಿತ್ತು, ಇವೆಲ್ಲ ಕಾರಣ ಅಲ್ಲ. ಮೇಲಿದ್ದವ ಸಾಯಿಸ್ಬೇಕು ಅಂತಿದ್ದಾನೆ, ಇವೆಲ್ಲ ನೆಪಗಳು ಮಾತ್ರ. ಪತಿಚ್ಯುತಂ ತಿಷ್ಠತಿ ದಿಷ್ಠ ರಕ್ಷಿತಂ ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೇ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ವಸ್ತುವು ನಮ್ದೇ ಆಗಿದ್ರೆ ಬೀದಿಯಲ್ಲಿ ಬಿಟ್ಟಿದ್ರೂ ನಮಗೆ ಸಿಗುತ್ತೆ, ನಮ್ದಲ್ಲದಿದ್ರೆ ಮನೆಯಲ್ಲಿ ಇಟ್ಟಿದ್ರೂ ಹೋಗ್ಬಿಡುತ್ತೆ. ಮನೆಯಲ್ಲಿ ಇಟ್ಟಿರ್ತಾರೆ, ಸಿಗೋದೇ ಇಲ್ಲ ಅಲ್ವಾ? ಬೀದಿಯಲ್ಲಿ ಬಿದ್ದಿದ್ರು ಸಿಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಮೊನ್ನೆ ಒಬ್ರು ಪಾಪ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊರಟಿದ್ರು, ಹೊರಟ್ರೆ ಒಂದಿನ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಅಂತ, ಅವ್ರ ಹುಡುಗಿ ಹಾಡ್ ಹೇಳಲಿಕ್ಕೆ ಅಂತ. ಸೂಟ್ ಕೇಸೇ ಹೋಯಿತು, ಅವ್ರು ಇಳಿದು ಹೋಗಿದ್ದಾರೆ. ಸೂಟ್ ಕೇಸು ಅವರ ಡ್ರಾಪ್ ಮಾಡಿದ ಆಟೋದಲ್ಲಿ ಹೋಗಿದ್ರು, ಅದರಲ್ಲೇ ದುಡ್ಡು, ಅದರಲ್ಲೇ ಒಳ್ಳೆ ದೇವರ ಪೆಟ್ಟಿಗೆ ಸಾಲಿಗ್ರಾಮ ಎಲ್ಲ ಹೋಗ್ಬಿಟ್ಟಿದೆ. ಪುರಾತನದ್ದು ಪೂಜೆ ಮಾಡಿಕೊಂಡು ಸಾಲಿಗ್ರಾಮ ಎಲ್ಲ ಹೋಗ್ಬಿಟ್ಟಿದೆ. ಅವರು ಮಂತ್ರಾಲಯದಲ್ಲಿದ್ದಾರೆ. ದುಃಖ ದುಃಖ, ಇಡೀ ಪೆಟ್ಟಿಗೆ ಹೋಗ್ಬಿಟ್ಟಿದೆ. ಯಾರೇ ತಂದುಕೊಡ್ತಾರೆ ಪೆಟ್ಟಿಗೆ ತಗೊಂಡವರು? ಕೊಡೋದೇ ಇಲ್ಲ. ಪಾಪ ಫೋನ್ ಮಾಡಿದ್ರು, ಆಚಾರ್ಯ ಹೋಗಿದೆ. ಇಲ್ಲಮ್ಮ ಲಗ್ನ ಪ್ರಕಾರ ನೀವು ಸಿಗುತ್ತೆ, ಚಿಂತೆ ಮಾಡಬೇಡಿ. ರಾಯಲಿಂದ್ರೆ ಹೋಗಿದ್ದೀರಾ, ದೊಡ್ಡವರಿದ್ದಾರೆ ಅವ್ರು ಕೊಡಿಸ್ತಾರೆ. ಹೋಗಿದ್ದಾರೆ, ಇನ್ನ ಬೆಳಿಗ್ಗೆ 5:30 ಫೋನ್. ಆಚಾರ್ಯ ಸ್ನಾನಕ್ಕಿದ್ದೆ ಮಂತ್ರಾಲಯದಲ್ಲಿ ನದಿ ಹತ್ರ. ಏನಾಯ್ತಮ್ಮ ಕೇಳಿದ್ರೆ, ಈಗ ಫೋನ್ ಬಂತು, ಯಾವ ಆಟೋನಾದ್ರೆ ನಮ್ಮನ್ನು ಇಳಿಸಿ ಹೋಗಿಬಿಟ್ನೋ, ಮಾಮೂಲು ಆಟೋದಲ್ಲಿ ಬಂದದ್ದು, ಯಾರೇ ಕೊಡ್ತಾರೆ ಅದು ಬೆಂಗಳೂರಲ್ಲಿ. ಅವನು ಫೋನ್ ಮಾಡಿ ಇವರಿಗೆ ಆ ಪೆಟ್ಟಿಗೆ ಮೇಲೆ ಫೋನ್ ನಂಬರ್ ಇದ್ರೆ ಇವರು ಕಾರ್ಡು ಅದು ನೋಡಿ ಇವರಿಗೆ ಫೋನ್ ಮಾಡಿ ಏನು ಚಿಂತೆ ಮಾಡಬೇಡಿ, ಬೀಗ ಹಾಕಿದ ಪೆಟ್ಟಿಗೆ ನನ್ನ ಹತ್ರ ಇದೆ, ಊರಿಗೆ ಬಂದ ಮೇಲೆ ತಗೊಂಡು ಹೋಗಿ ಅಂತ ಫೋನ್ ಮಾಡಿದಂತ ಮಂತ್ರಾಲಯಕ್ಕೆ. ಯಾರಿಗೆ ಜಪ್ಪ ಮೇಲೆ ಫಿಕ್ಸ್ ಮಾಡಿರ್ತಾರಲ್ಲ ಅವನಿಗೆ ಕೊಡಬೇಕು. ಅದೇ ಹೇಳ್ತಾರೆ, ಪತಿಚ್ಯುತಂ ತಿಷ್ಠತಿ ದಿಷ್ಠ ರಕ್ಷಿತಂ. ನಮ್ಮಪ್ಪ ರಕ್ಷಣೆ ಮಾಡ್ತಾ ಇದ್ರೆ ಯಾವನು ನಮ್ಮ ವಸ್ತುವಿನ ಮೇಲೆ ಕೈ ಹಾಕ್ಲಿಕ್ಕಿಲ್ಲ, ಅವನ ಕಣ್ಣು ತಪ್ಪಿತ ನಮಗೆ ಸಿಗಲ್ಲ. ಇನ್ನ ಜೀವತ್ಯನಾಥೋಪಿ ತದೀಕ್ಷಿತೋವನೇ, ಕಾಡಲಿದ್ರು ಕೂಡ ಅವನ ದೃಷ್ಟಿ ಬಿತ್ತ ಚೆನ್ನಾಗಿರ್ತಾರೆ. ಇಲ್ಲ ಗೃಹೇ ಬಿಗುಪ್ತೋಸ್ಯ ಹತೋನ ಜೀವತಿ, ಮನೆಯಲ್ಲೇ ಬಚ್ಚಿಟ್ರು ಸ್ವಾಮಿ ದೃಷ್ಟಿ ಬಿತ್ತ ಸತೇ ಹೋಗ್ತಾರಮ್ಮ. ಇಷ್ಟೆಲ್ಲ ಹೇಳ್ತಾ ಅಲ್ಲೊಂದು ಕಥೆ ಹೇಳ್ತಾರೆ. ಏನದು? ಎರಡು ಹಕ್ಕಿಗಳು, ಒಳ್ಳೆ ಕುಟುಂಬ ಚೆನ್ನಾಗಿತ್ತು, ಚಿಕ್ಕ ಚಿಕ್ಕ ಹಕ್ಕಗಳಿಂದ. ಬೇಡರು ಬಂದ, ಬಳೆ ಹಾಕಿದ, ಒಂದು ಹಕ್ಕಿ ಬಿತ್ತು, ಇನ್ನೊಂದು ಹಕ್ಕಿ ಹಾಗೆ ಹೋಗಿ ಬಚ್ಚಿಟ್ಕೊಳ್ಳದೆ ಅಳತಾ ಕೂತಿತ್ತು, ಬಾಣದಿಂದ ಹೊಡೆದಾಕೊಂಡ. ಇಷ್ಟೇ ಕಥೆ. ಸತ್ತವರಿಗಾಗಿ ಅಳಬೇಕು. ಒಟ್ಟಾರೆ ನಮ್ಮನ್ನು ಅಳದಾಂಗ್ ಮಾಡಲಿಕ್ಕೆ ನೀವು ನೋಡ್ತಾ ಇದ್ದೀರಾ ಸತ್ತ ಕಾಲಕ್ಕೆ ಅಂದ್ರೆ ಚೂರು ಸಹಜ. ಪ್ರಾಣ ಹೋದಾಗ, ನಮ್ಮವರು ದೂರ ಆದಾಗ ಚೂರು ನಮಗೆ ಎಷ್ಟೇ ಇದ್ರೂ ಅನುಷ್ಠಾನ ಚೂರು ಬಂದೇ ಬರುತ್ತೆ. ಹೌದಾ ಅಂತೀರಾ? ಭಾರತದಲ್ಲಿ ನಾನು ನೋಡಿದ ವೃತ್ತಾಂತ, ಕಣ್ವರು ಶಕುಂತಲೆಯನ್ನ ತಮ್ಮ ಆಶ್ರಮದಲ್ಲಿ ಬೆಳೆಸ್ತಾರೆ. ಶಕುಂತಲೆ ತನ್ನ ಗಂಡನ ಹತ್ರ ಹೋಗಬೇಕಾದ ಸ್ಥಿತಿ, ಅವರೇ ಕಳಿಸಿಕೊಡ್ತಾರೆ, ಋಷಿಮುನಿಗಳನ್ನ ಕೊಟ್ಟು ಕಳಿಸಿಕೊಡ್ತಾರೆ. ಏನು ಇಡೀ ಆಶ್ರಮ ಪ್ರಶಾಂತ ಆಗಿಬಿಟ್ಟಿದೆ, ಎಲ್ಲರ ಕಣ್ಣಲ್ಲಿ ನೀರು. ಶಕುಂತಲೆ ಹೋಗ್ತಾಳೆ,
ಯಾರ್ಯಾರಿದ್ರು? ಎಲ್ಲ ತಪಸ್ಸು ಮಾಡೋರೆ, ಎಲ್ಲ ಋಷಿಮುನಿಗಳೇ. ಎಲ್ಲರೂ ಅಂದುಕೊಂಡ್ರು, ಛೇ ಛೇ ಛೇ, ನಮ್ಮ ಸಿದ್ಧಿಯೇ ಸ್ವಲ್ಪ ಸರಿಯಾಗಿದ್ದಾಗಿಲ್ಲ, ವ್ಯಕ್ತಿ ದೂರ ಆಗ್ತಾ ಇದ್ರೆ ಮನಸ್ಸು ಕರಗ್ತಾ ಇದೆಯಲ್ಲ. ಅವ ನೋಡಿದ್ರು, ಪ್ರಧಾನ ವ್ಯಕ್ತಿ ಇಡೀ ಆಶ್ರಮಕ್ಕೆ ಗುರುಗಳಾದ ಕಣ್ಣವರು ತಲೆತಗ್ಗಿಸಿಕೊಂಡಿದ್ದಾರಂತೆ. ಯಾಕೆ ಅಂದ್ರೆ ಅವರ ಕಣ್ಣಿಂದ ತಟ ತಟ ನೀರು ಬೀಳ್ತಾ ಇದೆ. ಯಾರು ಶಕುಂತಲೆಯನ್ನು ಕಲಿಸಬೇಕು? ಯಾಕಿದು ಅಂದ್ರೆ, ಈ ಒಳಗಿನ ಮೂರು ಗುಣಗಳ ಅಂಟು ಅಷ್ಟು ಬೇಗ ಹೋಗಲ್ಲ, ಆದರೆ ತೀವ್ರ ಆಗಿರಬಾರದು. ಚೂರು ಅಳಿ ಅಡ್ಡಿ ಇಲ್ಲ, ಅಳಬಹುದು, ಆದರೆ ಅದು ಹೆಚ್ಚಾಗಿ ಇಡೀ ಜೀವನವೇ ಕೊಚ್ಚಿ ಹೋಗುವಷ್ಟು ಅಳುವುದು ಬೇಡ. ಯಾರೇ ಹಾಗಾಗ್ತಾರೆ, ಕೆಲವರು ಇರ್ತಾರೆ ಇಡೀ ಜೀವನ ಹೋದವರಿಗಾಗಿ ಅತೋ ಅತೋ ಪುಡಿಯಾಗಿ ಇವರ ಜೀವನವೆಲ್ಲ ಹಾಳಾಗುವಂತೆ ಮಾಡಿಕೊಳ್ಳುತ್ತಾರೆ. ಹಾಗೆ ಮಾಡಬೇಡಿ ಎಂಬ ಉಪದೇಶವನ್ನ ಕೊಟ್ಟ ಮೇಲೆ ಇದು ದೈತ್ಯ ಪದೇರ ವಾಕ್ಯಂ ದಿತಿಹಿ ಆಕರ್ಣ್ಯ ಧಸ್ಮಶ ಪುತ್ರ ಶೋಕಂ ಕ್ಷಣಾತ್ಯತ್ವ ತತ್ವೇ ಚಿತ್ತಮಧಾರಯತ್. ಆ ಹಿರಣ್ಯಕಶಿಪು ಹೇಳಿದ ವಾಕ್ಯವನ್ನು ಕೇಳಿ ದ್ವಿತೀಯ ದೇವಿ ಸಂತೋಷದಿಂದ ತನ್ನ ಮನಸ್ಸನ್ನು ದೇವರಲ್ಲಿಟ್ಟು ಎಲ್ಲ ಮನಸ್ಸಿನ ಶೋಕವನ್ನು ತೆಗೆದುಹಾಕಿಬಿಟ್ಲಂತೆ. ಇದು ಅನುಭಾವಿಗಳಾದ ಜ್ಞಾನಿಗಳು ಹೇಳಿದ ಮಾತಿನ ಫಲ ಅಂದ್ರು. ಏ ಹಿರಣ್ಯಕಶಿಪು ಒಳಗೆ ಜಯ ಕೂತಿದ್ದಾನೆ ಅಂತ. ಹಿರಣ್ಯಕಶಿಪು ಒಳಗೆ ಜಯನ ವ್ಯಾಪಾರ ಮುಗಿತು, ಉಪದೇಶದ ವ್ಯಾಪಾರ ಮುಗಿತು. ಇನ್ನು ದೈತ್ಯ ಎದ್ದ ಒಳಗೆ. ಅವ ಏನಂದುಕೊಂಡ, ಸರಿ ನಾನು ತಪಸ್ಸಿಗೆ ಹೋಗಬೇಕು. ಮಂದರ ಪರ್ವತಕ್ಕೆ ಹೋಗ್ತಾ ಇದ್ದಾನೆ. ಮಂದರ ಪರ್ವತದ ಕೆಳಗಿನ ಪ್ರಾಂತದಲ್ಲಿ ತಪಸ್ಸು ಮಾಡುತ್ತಾ ಇದ್ದಾನೆ. ಹೇಗೆ ಮಾಡಿದ ಹೇಳ್ತಾ ಇದ್ದಾರೆ. ಊರ್ಧ್ವ ಬಾಹು ನಭೋ ದೃಷ್ಟಿ ಪದಾಂಗ ಸ್ಪರ್ಶತಾ ಮನಿಹಿ. ಎರಡು ಕೈಗಳ ಮೇಲೆತ್ತಿದ್ದ, ಎರಡು ಕಣ್ಣಿನ ದೃಷ್ಟಿ ಮೇಲೆ ಇತ್ತು, ಬಲಗಾಲಿನ ಹೆಬ್ಬೆರಡಿನ ಮೇಲೆ ನಿಂತಿದ್ದ. ಅರ್ಥ ಆಗಿಲ್ಲಲ್ಲ, ಪ್ರವಚನ ಆದ ಕೂಡಲೇ ಒಂದು 10 ನಿಮಿಷ ನಿಂತ್ಕೊಳ್ಳಿ, ಟ್ರೈ ಮಾಡ್ರಿ. ಆ ಹಿರಣ್ಯಕಶಿಪು ಒಂದು ಏನೊಂದು ಗೊತ್ತಾಗ, ಹೆಬ್ಬೆರಳ ಮೇಲೆ ನಿಂತ್ಕೋಬೇಕು, ಕೈ ಬ್ಯಾಲೆನ್ಸ್ ಮಾಡಬಾರದು, ಎರಡೂ ಕೈ ಮೇಲೆ ಇಟ್ಟಿರಬೇಕು, ಕಡೆಗ ನೋಡಬಾರದು, ಕಣ್ಣು ಮೇಲಕ್ಕೆ ಇಟ್ಟಿರಬೇಕು, ನಿಂತ್ಕೊಳ್ಳಿ ಒಂದು 10 ನಿಮಿಷ ಸಾಕಪ್ಪ, ಬೆಳ್ಳಿ ಬಟ್ಟು ಕೊಡೋಣ. ಆಗಲ್ಲ, ಮತ್ತೆ ಡಾಕ್ಟರ್ ಬರ್ಬೇಕು ರಾತ್ರಿ, ಬೆರಡು ಬಾತ್ ಹೋಗಿರುತ್ತೆ, ಇಷ್ಟು ಬಾಡಿ ವೇಟ್ ಬೀಳೋಟೊತ್ತಿಗೆ ಮತ್ತೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಎಷ್ಟು ಕಾಲ ನಿಂತಿದ್ದ ಗೊತ್ತಾ, 100 ವರ್ಷಗಳ ಕಾಲ ಏಕ ಪ್ರಕಾರ ಒಂದೇ ಹೆಬ್ಬೆರಡಿನ ಮೇಲೆ ಚೂರು ಕದಲದೆ ನಿಂತಿದ್ದ. ಅದ್ಭುತವಾದ ತಪಸ್ಸನ್ನು ಮಾಡುತ್ತಾ ಇದ್ದ. ದೇವತೆಗಳಿಗೆಲ್ಲ ಸುಸ್ತಾಗಿಬಿಟ್ಟಿದೆ, ಆತನ ಶಿಖೆಯಿಂದ ಹೊರಟ ಅಗ್ನಿ ಸುಡುತ್ತಾ ಇದೆ. ಅವಾಗಿ ಬ್ರಹ್ಮದೇವರತ್ತೆ ಬರ್ತಾ ಇದ್ದಾರೆ, ಸ್ವಾಮಿ ಸ್ವಲ್ಪ ಇವನಿಗೆ ಔಷಧ ಕೊಡಪ್ಪ, ಇಲ್ಲಾಂದ್ರೆ ನಾವು ಹೊರಗೆ ಬರ್ಲಿಕ್ಕಾಗ್ತಾ ಇಲ್ಲ. ಅವಾಗ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಬಂದು ಕಮಂಡಲು ಜಲದಿಂದ ಪ್ರೋಕ್ಷಣೆ ಮಾಡುತ್ತಾರೆ. ಒಳ್ಳೆ ದೃಢಕಾಯನಾಗಿ ವಜ್ರಕಾಯನಾಗಿ ಬರ್ತಾ ಇದ್ದಾನೆ, ನಮಸ್ಕಾರ ಮಾಡುತ್ತಾ ಇದ್ದಾನೆ. ನಮಸ್ಕಾರ ಮಾಡಿ ಸ್ವಾಮಿ ಅಂದ್ರೆ ವರ ಕೇಳೋ, ಕೊಡ್ತೀರಾ ಕೇಳಪ್ಪ, ಏನ್ ವರ ಬೇಕು ಕೇಳಲಿಕ್ಕೆ ಶುರು ಮಾಡಿದ. ಒಂದು ವೇಳೆ ಯದಿ ದಾಸಸಿ ಅಭಿಮತಾನ್ ವರ ಅನ್ನೇ ವರದೋತ್ತಮ, ನನಗೆ ಬೇಕಾದ ವರಗಳು ಕೊಡ್ತೀರಾ? ಕೊಡೋದಾದರೆ ಭೂತೇಭ್ಯ ತ್ವದ್ ವಿಸೃಷ್ಟೇಭ್ಯ ಮೃತ್ಯು ಮಾಭೂನ್ಮಮ ಪ್ರಭು, ನೀವು ಸೃಷ್ಟಿ ಮಾಡಿದ ಯಾವ ಭೂತದಿಂದಲೂ ಯಾರಿಂದ ನನ್ನ ಸಾವು ಬರಬಾರ್ದು. ಸಾಕ, ನಂತಹ ಒಳಗೆ ಸಾವು ಬರಬಾರದು, ನ ಬಹಿಹಿ ಹೊರಗೂ ಸಾವು ಬರಬಾರದು, ನ ದಿವಾ ಹಗಲು ಸಾವು ಬರಬಾರದು, ನನ್ನ ತಂ ರಾತ್ರಿ ಸಾವು ಬರಬಾರದು. ಅನ್ಯಸ್ಮಾದ ಪಿತಾಯುಧೈಹಿ, ಯಾವ ಆಯುಧನ ಸಾಹೇಬ ಸಾವು ಬರಬಾರದು, ಸಾವು ಬರಬಾರದೆಂಬ ಸಾವು. ಸಾವಿಗೆ ಹೆದರಿ ಹೆದರಿ ಸಾಯುವುದು ಅಂದ್ರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೊನೆ ಹೇಳ್ತಾನೆ, ನ ಭೂಮವು ಭೂಮಿಯಲ್ಲಿ ಸಾವು ಬರಬಾರದು, ನಾಂಬರೆ ಆಕಾಶದಲ್ಲಿ ಸಾವು ಬರಬಾರದು. ಕೊನೆ ಹೇಳ್ತಾನೆ, ನ ನರೈಹಿ ನ ಮೃಗೈರತಿ, ನರರಿಂದ ಸಾವು ಬರಬಾರದು, ಮೃಗಗಳಿಂದ ಸಾವು ಬರಬಾರದು. ಕೊನೆಗೆ ನೋಡಿದ, ಇನ್ನ ಏನೋ ಒಳಗಿದೆ,
ಸಾವೆಲ್ಲೋ ಬರ್ತಾ ಇದೆ. ನೋಡಿದ ಇಡೀ ಜಗತ್ತಿನಲ್ಲಿರೋದೇನು ಎರಡೇ, ಒಂದು ಪ್ರಾಣ ಇದ್ದದ್ದು ಒಂದು ಪ್ರಾಣ ಇಲ್ಲದ್ದು, ಎರಡು ಕೇಳ್ಬಿಟ್ರೆ ಮುಗಿದೋಯ್ತು ಸಾವೇ ಬರಲ್ಲ. ವ್ಯಸುಭಿರುವ ಅಸುಮದ್ಭಿರುವ, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಎರಡೇ ಇರೋದು ಅವನ ತಲೆಯ ಕಲ್ಪನೆ. ಇನ್ನ ಅಪ್ರತಿದ್ವಂದ್ವತಾಂ ಯುದ್ಧೇ, ದೇವತೆಗಳು ದೈತ್ಯರು ನಾಗರು ಯಾರು ನನ್ನ ಸಾಯಿಸಬಾರದು. ಇನ್ನ ಮುಂದೆ ನಾನು ಎಲ್ಲಾ ಲೋಕಪಾಲಕರನ್ನ ಓಡಿಸಿ ಎಲ್ಲಾ ಪೋರ್ಟ್ಫೋಲಿಯೋ ನಾನೇ ತಗೊಳ್ತೇನೆ. ಅವಾಗೇ ಅಷ್ಟು ಕೆಪಾಸಿಟಿ ನನಗೆ ಬರಬೇಕು, ಯಾರು ನನ್ನ ಜೊತೆ ಯುದ್ಧ ಮಾಡಲಿಕ್ಕಾಗಬಾರದು. ಇನ್ನ ಎಲ್ಲ ಕೇಳಿದ ಮೇಲೆ ಸಾಕೇನಯ್ಯ, ತುಂಬಾ ಆಯ್ತಲ್ವಾ? ಹೌದು ಸ್ವಾಮಿ, ಸಾಕು 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 ಆಯ್ತು. ಫಾಸ್ಟು ತಾತೆಯ ಮೇಲೆ ದುರ್ಲಭಾಕ್ತಂ ಸಹ ಯಾನ್ ಋಣೇಶೇ ವರಾನ್ಮಮ, ಇವೆಲ್ಲ ಯಾರು ಸಿಗಲ್ಲ ಯಾ ಕೊಡಬಾರದು. ತಥಾಪಿ ವಿತರಾಮ್ಯಂಗ ವರಾನ್ ಯದಭಿ ದುರ್ಲಭಾನ್, ದುರ್ಲಭವಾದರೂ ನೀನು ಕೊಡ್ತೇನೆ ಬಿಡು, ತಗೋ. ತುಂಬಾ ಕಷ್ಟಪಟ್ಟು ಮಾಡಿದ್ದೆಲ್ಲ ಕೊಟ್ಟು ಬಿಡ್ತೇನೆ. ಒಟ್ಟಾರೆ ಏನ್ ಕೇಳಿದ್ದು ವರ? ಸಾಯಬಾರದು ಅಂತಲ್ಲ ಅವನು ಕೇಳಿದ್ದು, ವೆರೈಟಿ ಆಗಿ ಸಾಯಬೇಕು ಅಂತ. ಎಲ್ಲರೂ ಮಾಮೂಲಾಗಿ ಸಾಯ್ತಾರೆ, ನಾ ಸ್ವಲ್ಪ ಸ್ಪೆಷಲ್ ಆಗಿ ಸಾಯಬೇಕು ಅಂತ ಕೇಳಿದೆ. ಅದೇ ತಾನೇ ಒಂದು ಲೂಪ್ ಹೋಲ್ ಕೊಟ್ಟಿದ್ದ, ಬೆಳಿಗ್ಗೆ ಸಾಯಬಾರದು, ರಾತ್ರಿ ಸಾಯಬಾರ್ದು, ಸಾಯಂಕಾಲ ಸಾಯಬೇಕು ಅಂತ. ಆಟೋಮೆಟಿಕ್ ಆಗಿ ಎಲ್ಲ ಸೇರ್ತಾ ಬಂದ್ರೆ ಮೃಗದಿಂದ ಸಾಯಬಾರದು, ಮರಟಿನ ಸಾಯ, ಮಧ್ಯದಿಂದ ಸಾಯಬಹುದು, ಒಟ್ಟಾರೆ ಎಲ್ಲ ಸೇರಿಸಿದ್ರೆ ಇಂತಹದ್ರಿಂದ ಸಾವು ಬರಬೇಕು ಅಂತ ಕೇಳಿಕೊಂಡ. ಇಷ್ಟು ಕಟ್ಟಬಿಟ್ಟು ಕೇಳಿದ್ದೇನಯ್ಯ, ಒಂದು ವಿಶೇಷವಾಗಿ ಸಾಯಬೇಕು ಅಂತ ಕೇಳಿದೆ. ತಥಾಸ್ತು ಅಂದ್ರೆ, ಯಾಕೆ ಸಾವು ಕೊಡುವ ನಮ್ಮ ಸ್ವಾಮಿ ಇದ್ದಾನೆ, ಇನ್ನು ಚಾಪೆ ಕಡೆಗೆ ತೋರಿದ್ರೆ ರಂಗೋಲಿ ಕಡೆಗೆ ತೋರುವ ನಮ್ಮ ಸ್ವಾಮಿ ಇದ್ದಾನೆ, ಏನು ಚಿಂತೆ ಇಲ್ಲ ಹೋಗು ಅಂತ ಕಳಿಸಿಕೊಡ್ತಾ ಇದ್ದಾರೆ. ಏನು ಹೇಳಬೇಕಾ? ಮೊದಲೇ ಕ್ರೂರಿ ಎಲ್ಲರನ್ನ ಹೊಡೆದಾಡಿಸ್ತಾ ಇದ್ದಾನೆ. ಏನು ಆ ಸ್ವರ್ಗಲೋಕವೆಲ್ಲ ಅಲ್ಲೇ ಕೊಟ್ಟಿದ್ದಾನೆ, ಎಲ್ಲಾ ನಮಸ್ಕಾರ ಮಾಡಬೇಕು ಆ ಥರ ಮಾಡಿಕೊಂಡ್ಬಿಟ್ಟಿದ್ದಾನೆ. ಯಾರು ಹಿರಣ್ಯ ಕಸುಬೆ ದೊಡ್ಡವ ಅಂತಾರೋ ಅವರಿಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾನೆ, ಎಲ್ಲ ಫೆಸಿಲಿಟಿ ಇರ್ತಾರಲ್ಲ, ಬೇಕಾದ್ದು ಕೊಡ್ಲಿಕ್ಕೆ ಯಾರಾದರೂ ಆಸೆ ಅಂತನ್ನೋರು ಅವರೆಲ್ಲರೂ ಕೂಡ ಅಕ್ಷತೆ ಅಂಗಾರ ಅಳಿಸ್ಬಿಟ್ಟು ಹಿರಣ್ಯ ಕಸುಬು ಪಾರ್ಟಿ ಸೇರ್ಕೊಂಡ್ಬಿಟ್ಟಿದ್ರು,
ರಕ್ಲಾದಾಯ ಯದಾ ದ್ರಕ್ಕೆ ಧನಿಷ್ಯೇವಿ ವರೋರ್ಜಿತಂ. ಅವನಷ್ಟೇ ವರವರದಿಂದಿದ್ರು ಕೂಡ ನಿರ್ವೈರನಾದ ಸ್ವಸುತಾಯ ಸ್ವನಾಮಕ ಭಗವಂತನ ಸುತನಾಗಿರತಕ್ಕಂಥ ಸ್ವಸುತ ಅಥವಾ ತನ್ನ ಮಗನಾದ ಪ್ರಹ್ಲಾದನಿಗೆ ನಿರ್ವೈರನಾದ ಶಾಂತನಾದ ಪ್ರಶಾಂತನಾದ ಮಹಾತ್ಮನಾದ ಯಾರಿಗೆ ಸರ್ಟಿಫಿಕೇಟ್ ಕೊಡುವುದು ಪ್ರಹ್ಲಾದನಾದರಿಗೆ ದೇವರು ಕೊಡ್ತಾ ಇದ್ದಾರೆ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ನಮಗೆ ನಾವು ಒಬ್ಬರಿಗೊಬ್ಬರು ಜಾಲ ಹಾಕೊಂಡ್ಬಿಟ್ಟು ಶಾಲ ಹೊತ್ತಿಸಿ ಭಾಗವತ ಪ್ರಚಂಡ ಭಾಗವತ ಕೇಸರಿ ಎಲ್ಲ ಹಾಕೊಂಡ್ರೆ ಏನು ಉಪಯೋಗ? ಮೇಲಿನವರು ಒಂದ್ಸರಿ ಹೇಳಬೇಕು, ಹೌದಪ್ಪ ನೀನು ಭಾಗವತ ಚೆನ್ನಾಗಿ ಹೇಳ್ತಾ ಇದೀಯಾ ಅಂತ. ಯಾರು ಒಬ್ಬರಿಗೊಬ್ರು ಗೊತ್ತಿಲ್ಲ, ಒಬ್ಬರಿಗೊಬ್ರು ಕೇಸರಿ ಪ್ರಚಂಡ ಅಂತ ಕೊಟ್ಟು ತಮಗೆ ಖಾಲಿ ಕೊಟ್ಕೊಂಡ್ರೆ ಏನು ಉಪಯೋಗ? ಏನು ಉಪಯೋಗವಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ದೇವರೇ ಹೇಳ್ತಾ ಇದ್ದಾರೆ. ಅಂಥ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡುತ್ತಾನೆ ಅವಾಗ ಅವನನ್ನು ಕೊಂದು ಬಿಡುತ್ತೇನೆ, ಎಲ್ಲರೂ ಸಂತೋಷದಿಂದ ಹೋಗ್ತಾ ಇದ್ದಾರೆ. ಅವಾಗೆ ನಾರದರು ಪರಿಚಯ ಮಾಡಿಕೊಡುತ್ತಾರೆ ನಾಲ್ಕು ಜನ ಮಕ್ಕಳ ಕುರಿತು. ಹಿರಣ್ಯಕಶಿಪುವಿನ ನಾಲ್ಕು ಜನ ಮಕ್ಕಳಿದ್ರಯ್ಯ. ಹಿರಣ್ಯಕಶಿಪೋಹ ಪುತ್ರಾಹ ಚತ್ವಾರಹ, ನಾಲ್ಕು ಜನ ಮಕ್ಕಳಿದ್ರು. ಏನ್ ಹೆಸರು? ನಾವು ನಮಗೆ ಬಹಳ ಒಳ್ಳೆಯವರು ಅಂತ ಅನಿಸಿದವರು ಪರಿಚಯ ಮಾಡಬೇಕಾದ್ರೆ ನೋಡ್ರಿ, ಇವರು ಹೆಸರು ಹೇಳಲ್ಲ, ಅದ್ಭುತ ನೋಡ್ರಿ, ಅವರ ಹೆಸರು ಅದ್ಭುತನ ಅಲ್ಲ, ಬೇರೆ ಇರುತ್ತೆ. ನಾವು ಹೇಳ ಇವರು ಅದ್ಭುತ ಅಂತ ಹೇಳ್ತಾರೆ. ತಸ್ಯ ದೈತ್ಯ ಪದೇ ಪುತ್ರಾಹ ಚತ್ವಾರಹ, ನಾಲ್ಕು ಜನ ಯಾರು? ಪರಮಾದ್ಭುತ ಪರಮದ್ಭುತರಯ್ಯ ಅಂತ ನಾರದರಂತವರು ಮೈ ಮರೆದು ಹೇಳಬೇಕಾದರೆ ಆ ನಾಲ್ಕು ಮಕ್ಕಳ ವ್ಯಕ್ತಿತ್ವ ಹೇಗಿರಬೇಕು? ಪ್ರಹ್ಲಾದೋ ಹೋನ್ ಮಹಾಂಸ್ತೇಷಾನ್ ಗುಣೈ ಮಹದುಪಾಸಕ, ದೊಡ್ಡ ದೊಡ್ಡ ವಿಶೇಷ ಗುಣಗಳಿಂದ ಉಪಾಸನೆ ಮಾಡತಕ್ಕಂಥ ಪ್ರಹ್ಲಾದರಾದ ದೊಡ್ಡವ ಅಂದು ಗುಣಗಳಿಂದ ಉಪಾಸನೆ, ದೊಡ್ಡ ಗುಣಗಳಿಂದ ಉಪಾಸನೆ, ದೊಡ್ಡ ಗುಣಗಳಿಂದ ದೊಡ್ಡ ರೀತಿಯಲ್ಲಿ ಉಪಾಸನೆ. ಶಬ್ದಗಳು ಅರ್ಥ ಆಗಲ್ಲ ಅಲ್ವಾ? ರಾಯರ ಪ್ರಾತಃ ಸಂಕಲ್ಪ ಗದ್ಯ ನೋಡಿದ್ದೀರಾ, ಒಲಿದ್ದೀರಾ? ಅದರಲ್ಲಿ ವಾಯುದೇವರ ಗುಣಗಳೆಲ್ಲ ದೊಡ್ಡ ಪಟ್ಟಿ, ದೇವರ ಗುಣಗಳೆಲ್ಲ ದೊಡ್ಡ ಪಟ್ಟಿ ಕೊಡ್ತಾರೆ. ಅದು ನೋಡಿದ ಕೊಳಿ ಸುಸ್ತಾ ಬಿಡುತ್ತೆ ನಮಗೆ. ಅಪ್ಪ ಓದಿದ್ರೆ ನೆನಪಿಲ್ಲ, ಇನ್ನು ಓದಿ ನೆನಪಿಲ್ತಾ ಇದ್ರು, ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಗುಣಗಳು ಹೇಳಿದ್ರಲ್ಲ ಅಂದ್ರೆ. ಹಾ, ಇದು ಗುಣೋಪಾಸನೆ ಅಥವಾ ಗುಣೋಪಸಂಹಾರ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ದೇವರು ಅಂತ ಒಂದು ಸಲ ನಮಗೆ ನೆನಪು ಬಂದಾಗ ಎಷ್ಟು ಗುಣಗಳು ನೆನಪು ಬರುತ್ತೆ ಅದು ನೋಡ್ರಿ ಅಂದ್ರು. ಪ್ರಹ್ಲಾದರಾದರಿಗೆ ಎಷ್ಟು ಬರುತ್ತೆ? ದೇವರು ಅಂದುಕೊಳ್ಳೆ ಅಂದ್ರೆ ಇಷ್ಟು ಗುಣಗಳು ಬರುತ್ತೆ. ಎಷ್ಟು ಗುಣಗಳು ಅಂದ್ರೆ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಎಷ್ಟೆಲ್ಲ ಗುಣಗಳು ಹೇಳಿದ್ದಾರೋ ಅದು ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟು? ಒಂದು ಸಲ ದೇವರು ಅಂದ್ರೆ ಅಷ್ಟೆಲ್ಲ ಬಹಳ ಸ್ವಲ್ಪ ಕೊಟ್ಟಿದ್ದಾರೆ ನಮಗಾಗಿ, ಅಷ್ಟೆಲ್ಲ ಬಂದ್ಬಿಡುತ್ತೆ ಅವರಿಗೆ. ಆ ರೀತಿಯಾದ ಉಪಾಸಕರು ಪ್ರಹ್ಲಾದರಾದರು. ಹೇಗಿದ್ರಪ್ಪ? ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ಬ್ರಹ್ಮಣ್ಯರಂತೆ, ಶೀಲ ಸಂಪನ್ನರಂತೆ, ಸತ್ಯಸಂಧರಂತೆ, ಜಿತೇಂದ್ರಿಯರು. ಅರ್ಥ ಏನು? ಅಲ್ಲ, ಕಡಿಮೆ ಮಾಡಿಬಿಡಿ. ನನ್ನ ಕಂಟಾಕ್ಷ ಬ್ರಹ್ಮಣ್ಯ ದೇವರನ್ನು ಸದಾ ಚಿಂತನೆ ಮಾಡುತ್ತಾ ಇರ್ತಾರೆ. ಶೀಲ ಸಂಪನ್ನ ಒಳ್ಳೆ ಶೀಲವಂತರಂತೆ. ಹೌದು, ಅಂದ್ರೆ ದುಷ್ಟವಾದ ಬ್ಲ್ಯಾಕ್ ರಿಮಾರ್ಕ್ ಅವರಲ್ಲಿ ಇಲ್ಲೇ ಇಲ್ಲ. ಆದರೆ ಶೀಲ ಅಂದ್ರೆ ಏನು ಅಂತ ಪ್ರಶ್ನೆ. ಶೀಲ ಅಂದ್ರೆ ಏನು ಅಂತ ಪ್ರಶ್ನೆ. ಶೀಲ ಅಂದ್ರೆ ಮಿಸ್ಟರ್ ವೈಟ್ ಆಗಿ ಇರುವುದು ಮಾತ್ರ ಶೀಲ ಅಲ್ಲ ಅಂದ್ರು. ಇನ್ನೇನು ಶೀಲ ಅಂದರೆ, ಸ್ವಾಮಿ ನನ್ನ ಕರ್ಮಾನುಸಾರ ಇವತ್ತು ಚೆನ್ನಾಗಿಟ್ಟಿದ್ದಾನೆ, ಇನ್ನೊಬ್ಬರ ಕರ್ಮಾನುಸಾರ ಮಿಸ್ಟರ್ ಬ್ಲ್ಯಾಕ್ ಅಂತ ಮಾಡಿರ್ತಾನೆ, ಅವನು ಯಾವಾಗ ಹೇಗಿಟ್ಟರೆ ನಾನು ಆಗಿರಬೇಕು ಎಂಬ ತಿಳುವಳಿಕೆಯಿಂದ ಕೂಡಿರೋದೇ ಶೀಲ ಸಂಪನ್ನತ. ಇಲ್ಲ,
ಇವತ್ತು ಚೆನ್ನಾಗಿದ್ದೇವೆ, ಏನು ಆಚಾರ ವ್ಯವಹಾರ ಚೂರು ಮನಸ್ಸಿನಲ್ಲಿ ಕಲ್ಮಶ ಇಲ್ಲ. ಅವಾಗ ನನಗೆ ಸಮಾನ ಇಲ್ಲ, ನಾ ಹೀಗಿದ್ದೇನೆ ಅಂದ್ರೆ ಅವನಷ್ಟು ಶೀಲರಹಿತ ಇನ್ಯಾರೇ ಇಲ್ಲ. ಶೀಲ ಅಂದ್ರೆ ಏನು? ಹರಿಯೇ ಸ್ವತಂತ್ರ, ಅವನು ಕೊಟ್ಟಂತೆ ಇಟ್ಟಂತೆ ಇರ್ತೇನೆ ಎಂಬ ಎಚ್ಚರ ಯಾರಲ್ಲಿರುತ್ತೋ ಅದೇ ಶೀಲ. ಅದರಿಂದ ಸಂಪನ್ನರಂತೆ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾದರು. ಶೀಲ ಸಂಪನ್ನ ಸತ್ಯಸಂಧ, ಸತ್ಯನಾಮಕ ಭಗವಂತನಲ್ಲಿ ಸಂಧ, ಶ್ರೀಹರಿಯಲ್ಲಿ ಸದಾ ನಿಯಮ. ಅಂದರೆ ನಮ್ಮ ಸ್ವಾಮಿ ಸಂಕಲ್ಪ ಮಾಡಿದರೆ ಅದು ಸತ್ಯ ಅಂತ ದೇವರಲ್ಲಿ ಒಳ್ಳೆ ನಂಬಿಕೆ. ಇನ್ನ ದಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದಿದ್ದಾರೆ. ಯಾರ ಕುರಿತು ಹೇಳೋದು? ಐದಾರು ವರ್ಷದ ಹುಡುಗರ ಕುರಿತು. ಆ ಹುಡುಗರ ಮುಂದೆ ಏನು ಬಿದ್ರೂ ಓಡೋದು ತಗೊಂತಾ ಇರ್ತಾರೆ, ಹೌದಾ? ಏನ್ ತಿನ್ನೋ ಪದಾರ್ಥ ಹಾಕಿದ್ರು ಓಡಿ ಬರ್ತಾರೆ, ಆಡೋ ಪದಾರ್ಥ ಹಾಕಿದ್ರು ಆಟ ಸಾಮಾನಿಗೂ ಓಡಿ ಬರ್ತಾರೆ. ಅಂತ ವಯಸ್ಸಿನಲ್ಲಿ ಯಾವುದು ಮುಟ್ಟದೆ ಏಕಾಂಗಿಗಳಾಗಿರಬೇಕಾದರೆ ಅವರೆಂಥ ತಪಶ್ಶಕ್ತಿ ಸಂಪನ್ನರಾಗಿರಬೇಕು, ಎಷ್ಟು ಇಂದ್ರಿಯ ಜಯ ಇರಬೇಕು, ಅದನ್ನ ವರ್ಣನೆ ಮಾಡುತ್ತಾರೆ. ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತಿ.